नमः हरि ओम योऽन्तः प्रविश्य मम वाचमिमां प्रसुप्तां सञ्जीवयत्य किल शक्तिधरस्पदाम्ना अन्यास्तहस्तचरणश्रवणत्वगादीन् प्राणान् नमो भगवते पुरुषाय तुभ्यं कपिमुखमपि पूर्वं दक्षिणे नारसिंहं गरुडमुखमपि पश्चाद् उत्तरे शूकरास्यं हयवदनमतोर्ध्वं चिन्तयेद्वायुसूनुं सकलदुरितहरन्तं रामदूतं नमामि श्रीमतो राघवेन्द्रस्य नमामि पदपङ्कजे कामिता शेषकल्याण कलना कल्पपादपौ। अधुना पीठदल्लि विराजमानरादन्तः श्री श्री सुबुदेव तीर्थश्रीपादं गणपर पादकमलगळल्लि नन्न भक्तिपूर्वकवादन्तः साष्टांग प्रणामगळन्नु सल्लिसुत्ता कृष्णचारित्र मंजरियल्लि बरुवंतः 20ನೇ ಶ್ಲೋಕವನ್ನು ಯಥಾಮತಿ ಪ್ರವಚನ ಮಾಡ್ತಾ ಇದ್ದೇನೆ. ಇದಕ್ಕಿಂತಲೂ ಪೂರ್ವದಲ್ಲಿ ನಿನ್ನೆ ಹೇಳಿರುವಂತಹ ಪ್ರವಚನದ ಕಥಾಭಾಗವನ್ನು ಸಂಕ್ಷೇಪವಾಗಿ ತಿಳಿಸ್ತೇನೆ. ನರಕಾಸುರನ ಯುದ್ಧ ಆದ ನರಕಾಸುರನ ಸಂಹಾರ ಆದ ನಂತರ ಶ್ರೀಕೃಷ್ಣ ಪರಮಾತ್ಮ ಪಾರಿಜಾತ ವೃಕ್ಷ ತಂದ, ಇಂದ್ರನ ಜೊತೆ ಯುದ್ಧವಾಯಿತು, ಇಂದ್ರಾದಿಗಳೆಲ್ಲರೂ ಸೋತರು, ಇಂದ್ರನಿಂದ ಬಂದ ನಮಸ್ಕರಿಸಲ್ಪಟ್ಟವನಾಗಿ ಮುಂದೆ ಬರ್ತಾನೆ. ಮುಂದೆ ಬಂದಾಗ ಆವಾಗ ಶ್ರೀಕೃಷ್ಣನಿಗೂ ಕೂಡ ರುದ್ರದೇವರ ರುದ್ರದೇವರ ಸ್ಥಾನವಾದ ಕೈಲಾಸಕ್ಕೆ ಹೋಗ್ತಾನೆ. ಆವಾಗ ಕೆಲವರು ಭ್ರಾಂತಿ ಪಡ್ತಾರೆ, ರುದ್ರದೇವರೇ ಸರ್ವೋತ್ತಮ ಅಂತ ಈ ರೀತಿಯಾಗಿ ತಿಳಿತದೆ ಅಂತ ಕೆಲವರು ಭ್ರಾಂತಿ ಪಡ್ತಾರೆ. ಅದು ಸರಿಯಲ್ಲ, ವಿಷ್ಣುವೇ ಸರ್ವೋತ್ತಮ ಅಂತ ಅನೇಕ ಶ್ರುತಿವಾಕ್ಯಗಳನ್ನು ಅನೇಕ ಪ್ರಮಾಣಗಳಿಂದ ನಿನ್ನೆ ವಿಷ್ಣು ಸರ್ವೋತ್ತಮತ್ವವನ್ನು ತಿಳಿಸಿ ರುದ್ರದೇವರ ಇದಕ್ಕೆ ಕೈಲಾಸಕ್ಕೆ ಹೋಗಿದ್ದಾದರೂ ಕೂಡ ಅವರ ಅನುಗ್ರಹ ಮಾಡುವುದಕ್ಕೋಸ್ಕರ ಶಂಕರಂ ಲೋಕಶಂಕರಂ ಎಂಬುದಾಗಿ ಭಾಗವತವು ಹೇಳಿದಂತೆ ರುದ್ರದೇವರಿಗೆ ಒಳ್ಳೆಯದನ್ನು ಮಾಡುವುದಕ್ಕೋಸ್ಕರ ಹೋಗಿದ್ದು ಅಂತ ಹೇಳ್ತಾ, ಅನಂತರ ರುಕ್ಮಿಣಿಯಲ್ಲಿ ಮಗ ಹುಟ್ಟಿದ ಪ್ರದ್ಯುಮ್ನನೆಂಬ ಮಗ, ಅವನ ವೃತ್ತಾಂತವನ್ನೆಲ್ಲವನ್ನೂ ತಿಳಿಸಿ, ಕೊನೆಗೆ ಪೌಂಡ್ರಕ ವಾಸುದೇವನ ವಧೆ ಹೇಗಾಯಿತು, ಅವನಾದರೂ ಕೂಡ ಯಾವ ರೀತಿಯಾಗಿ ಹುಚ್ಚನಂತೆ ಆಡ್ತಾ ಇದ್ದ ಎಂಬ ಎಲ್ಲ ವಿಷಯಗಳನ್ನು ಕೂಡ ಹಿಂದಿನ ಶ್ಲೋಕದಲ್ಲಿ ತಿಳಿಸಿ, ಮತ್ತು ಅವನ ಮಗನ ಸುದಕ್ಷಿಣಾನ ಸಂಹಾರವನ್ನು ಕೂಡ ಹಿಂದಿನ ಶ್ಲೋಕದಲ್ಲಿ ನಿರೂಪಣೆ ಮಾಡಿದರು. ಈಗ ಈ 20ನೇ ಶ್ಲೋಕದಲ್ಲಿ ಆದರೂ ಕೂಡ ಏನನ್ನು ತಿಳಿಸ್ತಾ ಇದ್ದಾರೆ ಅಂತಂದರೆ, ಅದನ್ನು ಶ್ಲೋಕವಾದರೂ ಕೂಡ ಈ ರೀತಿಯಾಗಿದೆ. ಕೃಷ್ಣ ಸೂರ್ಯೋಪರಾಗೆ ನಿಜ ಯುವತಿ ಗಣೇರ್ಭಾರ್ಗವಂ ಕ್ಷೇತ್ರಮಾಪ್ತಸ್ತತ್ರ ಯಾತಾನ್ ಸ್ವಬಂಧೂನ್ ಮುನಿಗಣಮಿ ಸಂತೋಷ ಯಜ್ಞಂ ಸ್ವಪಿತ್ರ ಯೋನುಷ್ಟಾಪ್ಯಾಪ್ಯನೈಜಂ ಪುರಮತ ವದಿತಾನೇಕತತ್ವಾನಿ ಪಿತ್ರೆ ಮಾತುಃ ಪುತ್ರಾನ್ ಪ್ರದರ್ಶ್ಯ ಅಕೃತ ಹಿತಮಹಿತಂ ಮೇಪನುದ್ಯಾತ್ ಸೈಷಃ ಅಂತ. ಇಲ್ಲಿ ಸಮಂತ ಪಂಚಕ ಕ್ಷೇತ್ರಕ್ಕೆ ಹೋಗುವಂಥ ಸಂದರ್ಭವನ್ನು ಹೇಳ್ತಾರೆ. ಅಲ್ಲಿ ಬಂಧುಗಳ ಸಮಾಗಮ, ಋಷಿಮುನಿಗಳ ಸಮಾಗಮ, ಅಲ್ಲಿ ಕುಂತಿ ವಸುದೇವರ ಸಂವಾದ, ಇನ್ನು ಅನೇಕ ವಿಷಯಗಳು ಬರ್ತವೆ ಇಲ್ಲಿ. ಈ ಅನೇಕ ವಿಷಯಗಳ ಬಗ್ಗೆ ಯಥಾಮತಿಯಾಗಿ ಭಾಗವತವು ಯಾವ ರೀತಿಯಾಗಿ ಹೇಳ್ತದೆ, ಇಲ್ಲಿ ವ್ಯಾಖ್ಯಾನಕಾರರು ಕೃಷ್ಣಚಾರಿತ್ರಮಂಜರಿಗೆ ವ್ಯಾಖ್ಯಾನಕಾರರಾದರೂ ಕೂಡ ಯಾವ ಯಾವ ಭಾಗವನ್ನು ಹೇಗೆ ತಿಳಿದುಕೊಳ್ಬೇಕು ಅಂತ ಹೇಳ್ತಾರೆ ಎಂಬ ಭಾಗವನ್ನು ತಿಳಿಯೋಣ. ಕೃಷ್ಣದೇವ ಆ ಸುದಕ್ಷಿಣಾರ ಸಂಹಾರ ಮಾಡಿದ ನಂತರ ದ್ವಾರಕೆಗೆ ಹೋಗ್ತಾನೆ. ಅಲ್ಲಿ ಇರಬೇಕಾದ್ರೆ ಒಮ್ಮೆ ಸೂರ್ಯಗ್ರಹಣ ಕಾಲ ಬರ್ತದೆ. ಸೂರ್ಯಗ್ರಹಣ ಕಾಲವಾದರೂ ಕೂಡ ಅದು ಅತ್ಯಂತ ಸಾಧನೆಗೆ ಅತ್ಯಂತ ಉತ್ತಮವಾದ ಕಾಲ ಅಂತಂದರೆ ಅದು ಗ್ರಹಣ ಕಾಲ, ಪರ್ವಕಾಲ. ಅಂತಹ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಎಲ್ಲರೊಂದಿಗೆ ಕೂಡಿಕೊಂಡವನಾಗಿ ಈ ಸಮಂತ ಪಂಚಕ ಎಂಬ ಕ್ಷೇತ್ರಕ್ಕೆ ಬರ್ತಾನೆ. ಆ ಸಮಂತ ಪಂಚಕ ಕ್ಷೇತ್ರದ ವೈಶಿಷ್ಟ್ಯ ಏನು ಅಂತಂದರೆ ಅದನ್ನು ತಿಳಿಸ್ತಾರೆ. ಹಿಂದೆ ಕಾರ್ತವೀರ್ಯಾರ್ಜುನ ಆದರೂ ಕೂಡ ಜಮದಗ್ನಿಗಳ ಋಷಿಗಳ ಆಶ್ರಮಕ್ಕೆ ಬಂದಿರ್ತಾರೆ. ಆವಾಗ ಜಮದಗ್ನ ಋಷಿಗಳಲ್ಲಿ ವಿಶಿಷ್ಟವಾದಂಥ ಒಂದು ಹಸುವಿರ್ತದೆ, ಕಾಮಧೇನು ಅಂತ. ಆ ಕಾಮಧೇನುವಿನಿಂದಲೇ ಅವರು ಯಜ್ಞ ಯಾಗಗಳಿಗೆ ಬೇಕಾದಂಥ ದ್ರವ್ಯಗಳನ್ನೆಲ್ಲವನ್ನು ಕೂಡ, ತುಪ್ಪ, ಹಾಲು, ಮೊಸರು, ಎಲ್ಲ ದ್ರವ್ಯಗಳನ್ನು ಕೂಡ ಆ ಕಾಮಧೇನುವಿನಿಂದ ಪಡಿತಾ ಇರ್ತಾರೆ. ಇನ್ನು ಅಷ್ಟೇ ಅಲ್ಲ, ಬಂದಂತಹ ಭಕ್ತರಿಗೆ ಮತ್ತು ಶಿಷ್ಯ ಸಮೂಹಕ್ಕೆ ಎಲ್ಲರಿಗೂ ಕೂಡ ಅತಿಥಿಗಳಿಗೆ ಅಭ್ಯಾಗತ ಅತಿಥಿ ಅಭ್ಯಾಗತರ ಎಲ್ಲರಿಗೂ ಕೂಡ
ಭೋಜನವನ್ನು ಸತ್ಕಾರವನ್ನು ಮಾಡಲಿಕ್ಕೆ ಏನೇನು ಬೇಕೋ ಅವರೆಲ್ಲವನ್ನೂ ಕೂಡ ಕಾಮಧೇನು ನೀಡ್ತಾ ಇರ್ತದೆ. ಆಗ ಕಾರ್ತವೀರ್ಯಾರ್ಜುನ ಬಂದಾಗ ಆ ಕಾರ್ತವೀರ್ಯಾರ್ಜುನನಿಗೆ ಈ ಜಮದಗ್ನ ಋಷಿಗಳು ವಿಶೇಷ ಪುರಸ್ಕಾರವನ್ನು ಮಾಡ್ತಾರೆ. ಮಾಡಿದಾಗ ಅವರು ಕೇಳ್ತಾರೆ, ಸ್ವಾಮಿ ನೀವು ಆದರೂ ಕೂಡ ಕಾಡಿನಲ್ಲಿರುವಂಥವರು ಋಷಿಮುನಿಗಳು, ನಿಮಗೆ ಈ ಪುರಸ್ಕಾರ ಮಾಡಲಿಕ್ಕೆ ಇವೆಲ್ಲ ದ್ರವ್ಯಗಳಾದರೂ ಕೂಡ ಹೇಗೆ ಬಂದವು ಅಂತ ಕೇಳಿದಾಗ ಆವಾಗ ಅವ್ರು ಹೇಳ್ತಾರೆ, ಕಾಮಧೇನು ಎಂಬ ನಮಗೆ ವಿಶಿಷ್ಟವಾದಂಥ ಹಸುವಿದೆ, ಅದು ಅಪೇಕ್ಷಿತವಾದದ್ದನ್ನೆಲ್ಲವನ್ನೂ ಕೂಡ ಕೊಡ್ತದೆ. ಹಾಗಾಗಿ ನಾನು ಎಲ್ಲ ಈ ವಿಷಯ ಪುರಸ್ಕಾರ ಮಾಡಲಿಕ್ಕೆ ಯೋಗ್ಯನಾಗಿದ್ದೇನೆ ಅಂತ ಹೇಳಿದಾಗ ಆವಾಗ ಹೇಳ್ತಾರೆ, ಇದು ಕಾಮಧೇನುವಾದರೂ ಕೂಡ ನಿಮ್ಮಲ್ಲಿರುವುದಕ್ಕಿಂತಲೂ ಕೂಡ ನನ್ನಲ್ಲಿರುವುದೇ ಉಚಿತ. ಯಾಕೆ ಅಂದರೆ ನಾನು ರಾಜನಲ್ಲಿರುವುದೇ ಒಳ್ಳೆಯದು. ನಿಮಗೆ ಏನು ಯಜ್ಞಯಾಗಾದಿಗಳಿಗೆ ಏನು ಬೇಕು ದ್ರವ್ಯಗಳು ಅವೆಲ್ಲವನ್ನು ಕೂಡ ನಾನು ಕೊಡ್ತೇನೆ, ಪ್ರತಿದಿನವೂ ಕೂಡ ನಾನು ಕಳಿಸ್ಕೊಡ್ತೇನೆ, ಈ ಕಾಮಧೇನುವನ್ನು ನನಗೆ ಕೊಟ್ಟುಬಿಡಿ ಅಂತ ಕೇಳ್ತಾರೆ. ಯಾವಾಗ ಜಮದಗ್ನ ಋಷಿಗಳು ಹೇಳ್ತಾರೆ, ನಾನು ಈ ಕಾಮಧೇನುವನ್ನು ಕೊಡೋದಿಲ್ಲ, ಯಾಕೆ ಅಂದರೆ ಈ ಕಾಮಧೇನುವನ್ನು ನಾನು ಇಟ್ಕೊಂಡಿದ್ದು ಭಗವಂತನ ಸಾಧನೆಗಾಗಿ, ಅರ್ಥಾತ್ ಭಗವಂತನಿಗೆ ಅರ್ಪಿಸುವಂಥ ಯಜ್ಞಯಾಗಾದಿಗಳಿಗೆ ಯಾವ ಆಹುತಿಗೆ ಬೇಕಾದಂಥ ತುಪ್ಪ ಮೊದಲಾದಂಥ ಅಭಿಸುಗಳೇನಿವೆ ಅವೆಲ್ಲವಕ್ಕೂ ಕೂಡ, ಮತ್ತು ಭಗವಂತನ ನೈವೇದ್ಯಕ್ಕೆ ಬೇಕಾದಂಥ ಎಲ್ಲ ಪದಾರ್ಥಗಳು ಬ್ರಾಹ್ಮಣ ಭೋಜನಕ್ಕಾಗಿ ಇಟ್ಕೊಂಡಿದ್ದೇನೆ, ಇದನ್ನು ಇದು ನನಗೇ ಇರೋದೇ ಉಚಿತ. ರಾಜನೇ ನೀನೇ ದವಸ ಧಾನ್ಯಗಳನ್ನು ನೀನೇ ಇಟ್ಟುಕೊಳ್ಳು, ನನಗೆ ನೀನು ಕೊಡೋದು ಬೇಡ ಎಂಬುದಾಗಿ ರೀತಿಯಾಗಿ ವಿನಯಪೂರ್ವಕವಾಗಿ ತಿರಸ್ಕಾರ ಮಾಡ್ತಾರೆ. ಆವಾಗ ಕಾರ್ತವೀರ್ಯಾರ್ಜುನಿಗೆ ಬಹಳ ಕೋಪ ಬರ್ತದೆ. ಯಾಕೆ ಅಂದರೆ ರಾಜನ ಮಾತನ್ನು ಇವರು ಕೇಳಲಿಲ್ವಲ್ಲ, ನಾನು ರಾಜ ಅಂತ ಅವನಿಗೆ ಬಹಳ ಕೋಪ ಬಂದು ಬಲಾತ್ಕಾರದಿಂದ ಅದನ್ನು ಅಪಹಾರ ಮಾಡ್ತಾನೆ. ಆವಾಗ ಅಪಹಾರ ಮಾಡಿ ಮಾಡಿ ಹೋಗ್ತಾನೆ. ಆವಾಗ ಪರಶುರಾಮ ದೇವರಿಗೆ ವಿಷಯ ಗೊತ್ತಾಗ್ತದೆ. ಆ ಪರಶುರಾಮ ದೇವರಾದರೂ ಕೂಡ ಆ ಮಾಹಿಷ್ಮತಿ ನಗರಕ್ಕೆ ಹೋಗ್ತಾರೆ. ಆ ಮಾಹಿಷ್ಮತಿ ನಗರಕ್ಕೆ ಹೋಗಿ ಅಲ್ಲಿರುವಂಥ ಕಾರ್ತವೀರ್ಯಾರ್ಜುನನ ಸಂಹಾರ ಮಾಡ್ತಾರೆ. ಆವಾಗ ಸಂಹಾರ ಮಾಡಿದಾಗ ಕಾರ್ತವೀರ್ಯಾರ್ಜುನನ 10,000 ಮಕ್ಕಳು ಕೂಡ ದಿಕ್ಕಾಪಾಲಾಗಿ ಓಡಿ ಹೋಗ್ತಾರೆ. ಓಡೋದಾಗ ಆವಾಗ ಪರಶುರಾಮನು ಆಶ್ರಮದಲ್ಲಿ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಜಮದಗ್ನ ಋಷಿಗಳ ಆಶ್ರಮಕ್ಕೆ ಹೋಗ್ತಾರೆ. ಆವಾಗ ಶ್ರೀಹರಿಯನ್ನು ಧ್ಯಾನ ಮಾಡುವಂತಹ ಸಂದರ್ಭದಲ್ಲಿ ಅವನ ಶಿರಚ್ಛೇದವನ್ನು ಮಾಡಿರ್ತಾರೆ ಪರಶುರಾಮದೇವರು, ಯಾರ ಕಾರ್ತವೀರ್ಯಾರ್ಜುನ ಶಿರಚ್ಛೇದವನ್ನು ಮಾಡಿರ್ತಾರೆ. ಪುನಃ ಪರಶುರಾಮದೇವರಾದರೂ ಕೂಡ ಕಾಡಿನಿಂದ ಹಿಂದಿರುಗಿ ಬಂದಾಗ ಆ ವಿಷಯವನ್ನು ತಿಳಿತಾರೆ. ತಿಳಿದು ಬಹಳ ಕೋಪ ಅನ್ನೋದು ಬರುತ್ತದೆ ಪರಶುರಾಮದೇವರಿಗೆ. ನನ್ನ ತಂದೆ ಜಮದಗ್ನಿ ಋಷಿಗಳ ಶಿರಚ್ಛೇದವನ್ನು ಮಾಡಿದ್ದಾರೆ, ಏನು ಮಾಡೋದು ಅಂತ ತಿಳಿಯದೇನೆ ಅವರು ಒಂದು ಪ್ರತಿಜ್ಞೆಯನ್ನು ಮಾಡ್ತಾರೆ, ದುಷ್ಟಕ್ಷತ್ರಿಯರು ಯಾರ್ಯಾರಿದ್ದಾರೆ ಅವರೆಲ್ಲರನ್ನು ಕೂಡ ನಾನು ಸಂಹಾರ ಮಾಡದೇನೆ ಬಿಡಲ್ಲ ಅಂತ ತಮ್ಮ ಆಯುಧವಾದಂತಹ ಕೊಡಲೆಯನ್ನು ಪರಶುವನ್ನು ಇಟ್ಟುಕೊಂಡು ಗೋಲೋಕವನ್ನು ಸಂಚಾರ ಮಾಡ್ತಾರೆ. ಯಾರ್ಯಾರು ದುಷ್ಟಕ್ಷತ್ರಿಯರು ಕಾಣಿಸ್ತಾರೋ ಅವರೆಲ್ಲರನ್ನು ಕೂಡ ಸಂಹಾರ ಮಾಡ್ತಾರೆ. ಕೆಲವರು ತಪ್ಪಿಸ್ಕೊಳ್ಳಬಹುದು, ದುಷ್ಟಕ್ಷತ್ರಿಯರು ಕೂಡ ತಪ್ಪಿಸ್ಕೊಳ್ಬೋದು ಎಂಬ ಉದ್ದೇಶದಿಂದ ಒಂದು ಬಾರಿ ಎರಡು ಬಾರಿ ಮಾಡಿದ್ದಲ್ಲ, 5 ಬಾರಿ ಅಲ್ಲ, 10 ಬಾರಿ ಕೂಡ ಅಲ್ಲ, 21 ಬಾರಿ ಇಡೀ ಭೂಮಿಯನ್ನು ಪ್ರದಕ್ಷಿಣೆ ಮಾಡ್ತಾರೆ. ಯಾರು ದುಷ್ಟಕ್ಷೇತ್ರ ಇರ್ತಾರೋ ಅವರೆಲ್ಲರನ್ನೂ ಕೂಡ ಸಂಹಾರ ಮಾಡ್ತೇನೆ ಎಂಬ ಪ್ರತಿಜ್ಞೆಯನ್ನು ತಾವು ಮಾಡಿ ಎಲ್ಲರನ್ನೂ ಕೂಡ ದುಷ್ಟಕ್ಷತ್ರಿಯರ ಸಂಹಾರವನ್ನು ಮಾಡ್ತಾರೆ. ಮಾಡ್ತಾ ಕೊನೆಗೆ ಅವರ ಆ ದುಷ್ಟಕ್ಷತ್ರಿಯರ ಸಂಹಾರದಿಂದ ಏನಾಗ್ತದೆ ಅಂತಂದರೆ ಆ ರಕ್ತದ ಮಡು ಅಂತಂದರೆ ಆ ರಕ್ತದ ಪ್ರವಾಹ ಅನ್ನೋದು ಪ್ರವಾಹದಿಂದ ಒಂದು ಕೆರೆ ಏರ್ಪಡುತ್ತದೆ. ಕೆರೆ ಏರ್ಪಟ್ಟದು 5 ಮಡುಗಳಾಗ್ತದೆ, ದೊಡ್ಡ ಕೆರೆ ಅದು 5 ಮಡುಗಳಾಗಿ ಏರ್ಪಡ್ತದೆ. ಅದನ್ನೇ ಸ್ಯಮಂತ ಪಂಚಕ ಕ್ಷೇತ್ರ ಅಂತ ಕರೀತಾರೆ. ಇದರಿಂದ ಆ ಪರಶುರಾಮ ದೇವರು ನಾನು 21 ಬಾರಿ ಈ ರೀತಿಯಾಗಿ ಭೂಪ್ರದಕ್ಷಿಣೆ ಮಾಡಿ ಅನೇಕ ದುಷ್ಟಕ್ಷತ್ರಿಯರನ್ನು ಸಂಹಾರ ಮಾಡಿದೆ, ನನಗೆ ಪಾಪವು ಬಂದಿದೆ, ಹಾಗಾಗಿ ನಾನು ಆ ಪಾಪ ಪರಿಹಾರ ಮಾಡಿಕೊಳ್ಬೇಕು ಅಂತ ಒಂದು ಯಜ್ಞವನ್ನು ಮಾಡ್ತಾರೆ ಅಂತ ಪುರಾಣದಲ್ಲಿ ತಿಳಿದು ಬರ್ತದೆ. ಪರಶುರಾಮ ದೇವರು ಭಗವಂತನ ಅವತಾರ, ಅವರಿಗಾದರೂ ಕೂಡ ಯಾವುದೇ ರೀತಿಯಾದಂಥ ಪಾಪದ ಲೇಪ ಮೊದಲ ಪಾಪಲೇಪ ಇಲ್ಲ. ಯಾಕೆ? ಸುಖ ಸ್ವರೂಪರಾದವರು, ಅವರು ನಿರ್ದುಷ್ಟರಾದವರು, ಅಂಥವರಿಗೆ ಪಾಪದ ಲೇಪ ಹೇಗೆ? ಅವರು ಮಾಡಿದಂಥ ಅವರಿಗೆ ಶುಭ ಕಾರ್ಯವು ಶುಭ ಫಲವೂ ಇಲ್ಲ, ಶುಭ ಫಲವೂ ಕೂಡ ಇಲ್ಲ.
ಅವರಿಗೆ ಏನು ಆಗೋದು ಕೂಡ ಇಲ್ಲ ನಾವೆಲ್ಲರೂ ಕೂಡ ಶುಭ ಕಾರ್ಯಗಳನ್ನು ಯಾಕೆ ಮಾಡೋದು ನಮಗೆ ಪುಣ್ಯ ಬರಲಿ ಅಂಬೋದ ಉದ್ದೇಶದಿಂದ ಯಾಕೆಂದರೆ ನಮಗೆ ಆನಂದ ಹೆಚ್ಚಾಗಲಿ ಸುಖ ಬರಲಿ ಮೋಕ್ಷ ಬರಲಿ ಅಂತ ಈ ರೀತಿಯಾಗಿ ನಾವು ಯಾವುದೋ ಒಂದನ್ನು ಪ್ರಯೋಜನವನ್ನು ಅಪೇಕ್ಷಿಸಿ ನಾವು ಫಲವನ್ನು ಆ ಫಲಕ್ಕಾಗಿ ನಾವು ಪುಣ್ಯ ಕಾರ್ಯಗಳನ್ನೆಲ್ಲವನ್ನು ಕೂಡ ಮಾಡ್ತೇವೆ ಪರಶುರಾಮ ದೇವರು ಭಗವಂತನ ಅವತಾರ ಅವರಿಗೆ ಮೋಕ್ಷವೂ ಬೇಕಾಗಿಲ್ಲ ಯಾಕಂದರೆ ಮೋಕ್ಷ ಕೊಡುವವರೇ ಅವರು ಅವರ ಸುಖ ಸ್ವರೂಪರು ನಿರ್ದುಃಖರು ಅಂಥವರಾದರೂ ಕೂಡ ನನಗೆ ಪಾಪ ಬಂದಿದೆ ಅಂತ ಯಾಕೆ ಹೇಳಿದರು ಅಂತಂದರೆ ಇದು ಲೋಕ ವಿಡಂಬನೆ ಅಂತ ಹೇಳ್ತಾರೆ ಹಿರಿಯರು ಯಾಕೆ ನಿಕ್ಷತ್ರಿಯಂ ಮಹೀಂ ಕುರ್ವನ್ ರಾಮಶಸ್ತ್ರಭೃದಾಂಬರ ದೃಪಾಣಾಂ ಹೃದಿರೋಘೇಣ ಯತ್ರ ಚಕ್ರೇ ಮಹಾಹ್ರದಾನ್ ಈಜೇತ ಭಗವಾನ್ ರಾಮೋ ಯಸ್ಮಾತ್ ತುಷ್ಟೋಪಿ ಕರ್ಮಣ ಲೋಕಸ್ಯ ಸಂಗ್ರಹಾಯೇಶೋ ಯಥಾನ್ಯೋ ಯಥಾ ಅನ್ಯೋಘಪಾನುತ್ತಯೇ ಅಂತ ಅಘ ಅಂದರೆ ಪಾಪ ಆ ಪಾಪ ಪರಿಹಾರ ಮಾಡಿಕೊಳ್ಬೇಕು ಅಂತ ಅವರು ಪ್ರಾಯಶ್ಚಿತ್ತಕ್ಕಾಗಿ ಒಂದು ಹೋಮವನ್ನು ಮಾಡ್ತಾರೆ ಅಂತ ಪುರಾಣ ಹೇಳ್ತಾ ಇದೆ ಆದರೆ ಅವರಿಗೆ ಯಾವ ಪಾಪವೂ ಇಲ್ಲ ಯಾಕೆ ಮಾಡಿದರು ಅಂದರೆ ಲೋಕ ವಿಡಂಬನೆ ನಾವು ಪ್ರಾಣಿಯ ಹಿಂಸೆ ಅಥವಾ ಯಾವುದೇ ಒಂದು ಹಿಂಸೆಯನ್ನು ಮಾಡಿದರೆ ಆ ಹಿಂಸಾ ಪರಿಹಾರಕ್ಕಾಗಿ ನಾವು ಪಶ್ಚಾತ್ತಾಪಪಟ್ಟು ಪ್ರಾಯಶ್ಚಿತ್ತಕ್ಕಾಗಿ ಯಜ್ಞಗಳನ್ನು ಮಾಡಬೇಕು ಯಜ್ಞಾದಿಗಳಿಂದ ಭಗವಂತನ ಆರಾಧನೆಯನ್ನು ಮಾಡಬೇಕು ಮಾಡಿದಾಗ ಅದರ ಪಾಪದ ಲೇಪ ಅನ್ನೋದು ಆಗೋಲ್ಲ ಅಂತ ಶಾಸ್ತ್ರವು ಹೇಳ್ತಾ ಇದೆ ಇನ್ನು ಯಜ್ಞಾದಿಗಳನ್ನು ಮಾಡಿ ನಾವು ಪುನಃ ಪಾಪ ಮಾಡ್ತೇವೆ ಅಂತಲ್ಲ ಪಶ್ಚಾತ್ತಾಪ ಪಡೋದು ಯಾಕೆ ಅಂತಂದರೆ ಇನ್ನು ಮುಂದೆ ಈ ರೀತಿಯಾದಂಥ ಕಾರ್ಯವನ್ನು ಕೆಟ್ಟ ಕಾರ್ಯವನ್ನು ಮಾಡೋದಿಲ್ಲ ಎಂಬುದಾಗಿ ನಾವು ಪಶ್ಚಾತ್ತಾಪ ಪಟ್ಟೇನೆ ಆ ಯಜ್ಞಯಾಗಾದಿಗಳನ್ನು ಮಾಡಬೇಕು ಯಜ್ಞಯಾಗಾದಿಗಳನ್ನು ಮಾಡಿ ಪುನಃ ನಾವು ಪ್ರಾಣಿವಧ ಬ್ರಹ್ಮವಧ ಇತ್ಯಾದಿ ಬ್ರಹ್ಮ ಇತ್ಯಾದಿ ದೋಷಗಳನ್ನು ಮಾಡ್ತೇನೆ ಅನ್ನೋದು ಸರಿಯಲ್ಲ ಕೆಲವರು ಕಾದರೂ ಕೂಡ ಈ ರೀತಿಯಾಗಿ ಒಂದು ಲೋಕದಲ್ಲಿ ಒಂದು ಜೋಕ್ ಹೇಳ್ತಾರೆ ಪುರಾಣಾದಿಗಳೆಲ್ಲ ಎಲ್ಲ ಕಡೆಯಲ್ಲೂ ಕೂಡ ಕೇಳಿರ್ತೀರಿ ಏನು ಅಂತಂದರೆ ಒಬ್ಬ ಶಿಷ್ಯನಾದರೂ ಕೂಡ ಅವನು ತಿಳಿಯದೇನೆ ಆ ಈರುಳ್ಳಿಯನ್ನು ತಿಂತಾ ಇರ್ತಾನೆ ಉಳ್ಳಾಗಡ್ಡೆಯನ್ನು ತಿನ್ನಬೇಕಾದ್ರೆ ಆವಾಗ ಗುರುಗಳು ಹೇಳ್ತಾರೆ ಅಲ್ಲ ಶಿಷ್ಯ ನೀನು ಈ ರೀತಿಯಾಗಿ ಉಳ್ಳಾಗಡ್ಡೆ ತಿನ್ನೋದು ಸರಿಯಲ್ಲ ಯಾಕೆ ಅಂತಂದರೆ ಅದಕ್ಕೆ ಅನೇಕ ಕಾರಣಗಳಿವೆ ಒಂದು ನಿನ್ನ ನಾಲಿಗೆ ದಪ್ಪಾಗಿ ವೇದೋಚ್ಚಾರಣೆ ಸರಿಯಾಗಿ ಆಗಲ್ಲ ಇದು ಲೌಕಿಕ ಕಾರಣ ಇನ್ನು ಅಷ್ಟೇ ಅಲ್ಲ ಅದಾದರೂ ಕೂಡ ತಾಮಸ ಪದಾರ್ಥ ಅದು ಅಭಕ್ಷ್ಯ ಅದನ್ನು ತಿನ್ನಬಾರದು ಭಕ್ಷಣೆ ಮಾಡಲಿಕ್ಕೆ ಯೋಗ್ಯವಾದದ್ದಲ್ಲ ಅದನ್ನು ತಿನ್ನಬಾರದು ಇತ್ಯಾದಿ ಸ್ಮೃತಿಗಳೆಲ್ಲವೂ ಕೂಡ ಅದನ್ನು ನಿಷೇಧ ಮಾಡಿವೆ ಹಾಗಾಗಿ ಅದನ್ನು ಸ್ವೀಕಾರ ಮಾಡಬಾರದು ಅಂತಂದರೆ ಸ್ವಾಮಿ ಮತ್ತು ಏನು ಮಾಡಬೇಕು ಪ್ರಾಯಶ್ಚಿತ್ತಕ್ಕೆ ಏನು ಮಾಡಬೇಕು ಅಂತಂದರೆ ಪಂಚಗವ್ಯ ಪ್ರಾಶನ ಮಾಡು ಇನ್ನು ಪಂಚಗವ್ಯ ಪ್ರಾಶನ ಮಾಡು ಇನ್ನು ಅಷ್ಟೇ ಅಲ್ಲ ಪುಣ್ಯಕರ್ಮಗಳಲ್ಲಿ ಭಾಗಿಯಾಗುವುದರ ಮೂಲಕ ನೀನು ಅದರ ಪರಿಹಾರವನ್ನು ಮಾಡ್ಕೋ ಅಂತ ಹೇಳ್ತಾರೆ ಸ್ವಾಮಿ ಪಂಚಗವ್ಯ ಈಗಿಂದಿಗೆ ಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ ಅದಕ್ಕೆ ಹೇಳ್ತಾರೆ ಇಲ್ಲ ಪಂಚಗವ್ಯವನ್ನು ನಾನು ಹೇಗೆ ಮಾಡಬೇಕು ಎಂಬುದಾಗಿ ತಿಳಿಸ್ಕೊಡ್ತೇನೆ ನೀನು ತಿಳಿದುಕೋ ಅಂತ ಹೇಳಿ ಅವನಿಗೆ ಪಂಚಗವ್ಯ ಎಲ್ಲವನ್ನು ಯಾವ ರೀತಿಯಾಗಿ ಮಾಡಬೇಕು ಗೋಮಯ ಗೋಮೂತ್ರ ಎಲ್ಲವನ್ನೂ ಕೂಡ ಎಷ್ಟು ಪ್ರಮಾಣ ಆಗಬೇಕು ಎಂಬುದಾಗಿ ಎಲ್ಲವನ್ನೂ ಕೂಡ ತಿಳಿಸ್ಕೊಡ್ತಾರೆ ಆ ರೀತಿಯಾಗಿ ಮಾಡಿ ಅವನು ಶುದ್ಧನಾಗ್ತಾನೆ ಪುನಃ ಇನ್ನೊಮ್ಮೆ ಅವನು ಗುರುಗಳ ಹತ್ರ ಬರಬೇಕಾದ್ರೆ ಶುದ್ಧನಾಗಿ ಬರೋದಕ್ಕಿಂತಲೂ ಕೂಡ ಒಂದು ಕಡೆ ಈರುಳ್ಳಿನ ತಿಂತ ಬರ್ತಾನೆ ಇನ್ನೊಂದು ಕಡೆ ಪಂಚಗವ್ಯವನ್ನು ಸ್ವೀಕಾರ ಮಾಡ್ತಾ ಬರ್ತಾನೆ ಶಿಷ್ಯ ಗುರುಗಳಾದರೂ ಕೂಡ ಆ ಶಿಷ್ಯನ ನೋಡಿ ಬಹಳ ಆಶ್ಚರ್ಯರಾಗ್ತಾರೆ ಅವರು ದಿಗ್ಭ್ರಾಂತಿಗೊಳಗಾಗ್ತಾರೆ ಅಲ್ಲ ಇದರಿಂದ ಪಾಪ ಬರ್ತದೆ ನಿನಗೆ ತಾಮಸ ಕೆಲಸದಲ್ಲಿ ಪ್ರವೃತ್ತಿ ಆಗ್ತದೆ ಅಂತ ಇದನ್ನು ತಿನ್ನಬಾರದು ಅಂತ ನಾನು ಹೇಳಿದ್ದು ನೀ ಅದನ್ನು ತಿಂತ ಪುನಃ ಅಲ್ಲೇನೇ ಎತ್ತಕ್ಕೆ ಪ್ರಾಯಶ್ಚಿತ್ತವಾದಂಥ ಗೋಮೂತ್ರಾದಿಗಳಿಂದ ಮಿಶ್ರಿತವಾದಂಥ ಪಂಚಗವ್ಯವನ್ನು ಕುಡಿತಾ ಬರ್ತಾ ಇದ್ದಿ ಇದು ಹೇಗೆ ಸರಿ ತಪ್ಪಲ್ವಾ ಅಂತ ಹೇಳ್ತಾರೆ ನೀವು ಹೇಳಿದ್ರಲ್ಲ ಇದನ್ನು ಕುಡಿದ್ರೆ ಇದು ಪರಿಹಾರ ಆಗ್ತದೆ ಇದನ್ನು ಬಿಟ್ಟಿರಲಿಕ್ಕಾಗಲ್ಲ ನನಗೆ ಆಗ ಇದನ್ನು ತಿಂತೀನಿ ಇದನ್ನು ಕುಡಿತೀನಿ ಪಾಪ ಪರಿಹಾರ ಆಗ್ತದೆ ಅಂತ ಈ ರೀತಿಯಾಗಿ ಯಾರೂ ಕೂಡ ತಿಳಿಬಾರ್ದು ಯಾಕೆ ಅಂತಂದರೆ ಪ್ರಾಯಶ್ಚಿತ್ತ ಮಕುರ್ವಾಣ ಪಾಪೇಶ ನಿರತಾರತಾ ಅಂತ ಭಾಗವತವು ಹೇಳ್ತಾ ಇದೆ ಪ್ರಾಯಶ್ಚಿತ್ತ ಪಡಬೇಕು ಪ್ರಾಯಶ್ಚಿತ್ತ ಅಂತಂದರೆ ತಾನು ಮನಸ್ಸಿನಲ್ಲಿ ನೊಂದುಕೊಳ್ಳಬೇಕು ನಾನು ತಪ್ಪನ್ನು ಮಾಡಿದ್ದೇನೆ ಸಜ್ಜನರಿಗೆ ಹಿತವಾದದ್ದನ್ನು ಮಾಡಲಿಲ್ಲ ಹೊರತು ಅವರಿಗೆ ಅಪಕಾರವನ್ನೇ ಮಾಡಿದ್ದೇನೆ ಹಾಗಾಗಿ
ಧರ್ಮಶಾಸ್ತ್ರಕ್ಕೆ ವಿರುದ್ಧವಾದದ್ದನ್ನು ಮಾಡಿದ್ದೇನೆ ಎಂಬುದಾಗಿ ಅವನು ಪಶ್ಚಾತ್ತಾಪಪಟ್ಟು ಇನ್ನು ಮುಂದೆ ಇಂಥ ಕಾರ್ಯಗಳನ್ನು ಮಾಡುವುದಿಲ್ಲ ಅಂತ ಅವನು ಪಶ್ಚಾತ್ತಾಪಪಟ್ಟರೆ ಅಲ್ಲಿಗೇನೆ ಅರ್ಧ ಪಾಪದ ನಿವೃತ್ತಿ ಆಗ್ತದೆ. ಇನ್ನು ಮುಂದೆ ವೈಷ್ಣವತ್ವ ವೈಷ್ಣವಾದಿ ಕಾರ್ಯಗಳಿಗೆ ಅವನು ಯೋಗ್ಯನಾಗಬೇಕು, ಅವನಿಗೆ ಅರ್ಹತೆ ಬರಬೇಕು ಅಂತಾದರೆ ಮುಂದೆ ಹೇಳಿರುವಂಥ ವಿಧಿಯನ್ನು ಮಾಡಬೇಕು. ಒಂದು ಪುಣ್ಯ ಹವಾಚನಾದಿ ಕರ್ಮಗಳನ್ನು ಮಾಡುವುದರ ಮೂಲಕ ಅದರ ಪ್ರೋಕ್ಷಣೆ ಅದನ್ನು ಮಾಡಬೇಕು. ಇಲ್ಲ ಗುರು ಹಿರಿಯರ ಸೇವೆಗಳನ್ನು ಮಹಾತ್ಮರಾದಂತಹ ರಾಘವೇಂದ್ರ ಸ್ವಾಮಿಗಳವರ ಪಾದೋದಕ ಪ್ರಾಶನ ಇತ್ಯಾದಿಗಳನ್ನು ಮಾಡುವುದರ ಮೂಲಕವಾದರೂ ಕೂಡ ಶುದ್ಧರಾಗಬೇಕು. ಇಲ್ಲ ಗುರು ಹಿರಿಯರ ಪರಮಾತ್ಮನ ಸೇವೆಯನ್ನು ಮಾಡುವುದರ ಮೂಲಕವಾದರೂ ಕೂಡ ಪರಿಹಾರ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಪ್ರಾಯಶ್ಚಿತ್ತಪಟ್ಟು ಅನಂತರ ಆ ಗುರು ಹಿರಿಯರ ಸೇವೆ ಮೊದಲಾದಂಥವುಗಳನ್ನು ಮಾಡಿದರೇನೇ ಪಾಪದ ಪರಿಹಾರವಾಗುತ್ತೆ ಹೊರತು ಪ್ರಾಯಶ್ಚಿತ್ತ ಪಡದೇನೆ ಕೇವಲ ಅದರ ಪರಿಹಾರಕ್ಕಾಗಿ ಏನು ಹೇಳಿರ್ತಾರೋ ಅದನ್ನು ಶ್ರದ್ಧಾಭಕ್ತಿ ಇಲ್ಲದೇನೆ ಮಾಡಿದರೆ ಅದು ಆ ಪಾಪ ಅನ್ನೋದು ಇನ್ನೂ ಎತ್ತರಕ್ಕೆ ಬೆಳೆದರೆ ಹೊರತು ಅದರ ಪರಿಹಾರ ಅನ್ನೋದು ಆಗೋದಿಲ್ಲ ಅಂತ ಶಾಸ್ತ್ರವು ಹೇಳ್ತಾ ಇದೆ. ಇಲ್ಲೂ ಕೂಡ ಏನು ಹೇಳ್ತಾ ಇದೆ ಪ್ರಕೃತ, ಇಲ್ಲಿ ಲೋಕದಲ್ಲಿರುವಂಥ ಜನರಿಗೆ ತಿಳಿಸಬೇಕು ಏನು ಅಂತಂದರೆ ನಾವು ಯಾವುದೇ ಬ್ರಹ್ಮತ್ಯ ಮೊದಲಾದಂಥ ಅಥವಾ ಪ್ರಾಣಿವಧೆ ಇತ್ಯಾದಿ ಹಿಂಸೆಯನ್ನು ಮಾಡಿದರೆ ಅದಕ್ಕಾಗಿ ನಾವು ಪಶ್ಚಾತ್ತಾಪವನ್ನು ಪಟ್ಕೊಳ್ಬೇಕು ಎಂಬುದಾಗಿ ಹೇಳ್ತಾ ಮುಂದೆ ಯಜ್ಞ ಯಾಗಾದಿಗಳನ್ನು ಮಾಡುವುದರ ಮೂಲಕ ಭಗವಂತನನ್ನು ಪ್ರೀತಿಸಿದಾಗ ಆರಾಧಿಸಿದಾಗ ಆವಾಗ ಅದರಿಂದ ನಮ್ಮ ಪಾಪ ಪರಿಹಾರವಾಗ್ತದೆ ಎಂಬುದನ್ನು ಲೋಕ ಜನರಿಗೆ ಸೂಚನೆ ಮಾಡುವುದಕ್ಕೋಸ್ಕರ ಪರಶುರಾಮ ದೇವರು ಈ ರೀತಿಯಾಗಿ ಲೋಕ ವಿಡಂಬನೆಯನ್ನು ಮಾಡ್ತಾರೆ ಅಂತ ಭಾಗವತವು ಹೇಳ್ತಾ ಇದೆ. ಇನ್ನು ರಕ್ತಗಳಿಂದ ಆ ಕೆರೆಯು ತುಂಬಲ್ಪಟ್ಟಾಗ ಅದು ಅಪರಿಶುದ್ಧವಾಗ್ತದೆ, ಆಗ ಆ ಕೆರೆಯನ್ನು ಕೂಡ ಪರಶುರಾಮದೇವರು ತನ್ನ ಸಾಮರ್ಥ್ಯದಿಂದ ಶುದ್ಧವನ್ನಾಗಿ ಮಾಡ್ತಾರೆ. ಇನ್ನು ಆ ಕ್ಷೇತ್ರವಾದರೂ ಕೂಡ ಸ್ಯಮಂತ ಎಂಬುದಾಗಿ ಪ್ರಸಿದ್ಧವಾಗಲಿ ಅಂತ ಹೇಳ್ತಾರೆ. ಸ್ಯಮಂತ ಐದು ಮಡುಗಳಿದ್ದರಿಂದ ಪಂಚಕ ಸ್ಯಮಂತ ಪಂಚಕ ಕ್ಷೇತ್ರ ಅಂತ ಅದು ಲೋಕದಲ್ಲಿ ಪ್ರಸಿದ್ಧವಾಗ್ತದೆ. ಇಂತಹ ಪರಶುರಾಮ ದೇವರಿಂದ ಪವಿತ್ರ ಮಾಡಲ್ಪಟ್ಟಂತಹ ಈ ಕ್ಷೇತ್ರಕ್ಕೆ ಸೂರ್ಯಗ್ರಹಣದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಅಲ್ಲಿ ಹೋಗಿ ಜಪದಪಾನುಷ್ಠಾನಾದಿಗಳನ್ನು ಮಾಡ್ತಾ ಪರಮಾತ್ಮನ ಗುಣಗಾನವನ್ನು ಮಾಡ್ತಾ ನಾವು ಕಾಲ ಕಳೆದಾಗ ಅವಾಗ ನಮಗೆ ಅನಂತಪಟ್ಟ ಆಗ್ತದೆ. ಗ್ರಹಣ ಮೊದಲಾದಂಥ ವಿಶೇಷ ಪರ್ವಕಾಲಗಳಲ್ಲಿ ನಾವು ಮಾಡಿದಂತಹ ಆಚಾರವು ಆಚಾರ ವಿಚಾರ ಮತ್ತು ಜಪದಪಾನುಷ್ಠಾನವೆಲ್ಲವೂ ಕೂಡ ಅದು ಅನಂತ ಫಲದಾಯಕ ಅಂತ ಶಾಸ್ತ್ರ ಇದ್ದರಿಂದ ವಿಶೇಷವಾದಂತಹ ಸ್ಥಾನಕ್ಕೇನೆ ನಾವು ಹೋಗೋಣ ಅಂತ ಎಲ್ಲರೂ ಕೂಡ ಅಲ್ಲಿ ಹೋಗ್ತಾರೆ. ಶ್ರೀಕೃಷ್ಣ ಪರಮಾತ್ಮ ತನ್ನ 16108 ಪತ್ನಿಯರ ಜೊತೆಗೆ ಅಲ್ಲಿಗೆ ಬರ್ತಾನೆ. ಕೇವಲ ಶ್ರೀಕೃಷ್ಣ ಪರಮಾತ್ಮ ತನ್ನ ಸತಿಯವರೊಂದಿಗೆ ಮಾತ್ರ ಬಂದಿದ್ದಲ್ಲ, ಅಕ್ರೂರ ವಸುದೇವ ಆಹುಕ ಮುಂತಾದವರಿಂದಲೂ ಮತ್ತು ಗರ ಪ್ರದ್ಯುಮ್ನ ಸಾಂಬ ಮುಂತಾದ ತನ್ನ ಮಕ್ಕಳಿಂದಲೂ ಕೂಡ ಅಲ್ಲಿಗೆ ಬರ್ತಾನೆ. ಅವರ ಜೊತೆಗೆ ನಂದ ಯಶೋಧೆ ವಸುದೇವ ಗೋಪಾಲಕರು ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಕೇವಲ ಅವರನ್ನು ಮಾತ್ರ ಯಾದವರನ್ನು ಮಾತ್ರ ಕರೆದುಕೊಂಡು ಬಂದದ್ದಲ್ಲ, ಇನ್ನೂ ಅನೇಕ ಜನರಿಗೆ ಆಹ್ವಾನವನ್ನು ಕೊಡ್ತಾನೆ ಬನ್ನಿ ಎಂಬುದಾಗಿ. ಯಾರ್ಯಾರು ಬರ್ತಾರೆ ಅಂತಂದರೆ ಅದನ್ನು ಇದು ತಿಳಿಸ್ತಾ ಇದೆ, ಭಾಗವತವು ತಿಳಿಸ್ತಾ ಇದೆ. ಸೂರ್ಯಗ್ರಹಣ ಕಾಲದಲ್ಲಿ ಸ್ನಾನವನ್ನು ಮಾಡುವುದಕ್ಕಾಗಿ ತಮ್ಮ ಪಾಪವನ್ನು ಕಳೆದುಕೊಳ್ಳುವುದಕ್ಕಾಗಿ ಅಲ್ಲಿ ಅನೇಕ ಜನರು ಕೂಡ ಬರ್ತಾರೆ. ಯಾರ್ಯಾರು ಅಂತಂದರೆ ತನ್ನ ಸ್ನೇಹಿತ ಕೃಷ್ಣ ಪರಮಾತ್ಮನ ಸ್ನೇಹಿತರು ಬರ್ತಾರೆ, ಸಂಬಂಧಿಗಳು ಬರ್ತಾರೆ, ಬಂಧುಗಳು ಬರ್ತಾರೆ, ಇನ್ನು ಅಕ್ಕಪಕ್ಕದ ರಾಜರು ಕೂಡ ಬರ್ತಾರೆ. ಯಾಕೆ ಅಂತಂದರೆ ಒಂದು ಕೃಷ್ಣನನ್ನು ನೋಡುವುದೇ ಅವರಿಗೆ ಒಂದು ಅದೃಷ್ಟ ಅಂತ ಕೃಷ್ಣ ಪರಮಾತ್ಮನ ಆಹ್ವಾನ ಕೊಡುವುದಕ್ಕಾಗಿ ಅವರು ಕಾಯ್ದಾ ಇರ್ತಾರೆ. ಕೃಷ್ಣ ಪರಮಾತ್ಮನು ಇನ್ನು ವಿಶೇಷ ಸಂದರ್ಭದಲ್ಲಿ ಕರಿತಾ ಇದ್ದಾನೆ, ಆದ್ದರಿಂದ ಯಾರು ತಾನೇ ಆ ಸೌಭಾಗ್ಯವನ್ನು ಬಿಟ್ಕೊಳ್ತಾರೆ, ಎಲ್ಲರೂ ಕೂಡ ಬರ್ತಾರೆ. ಎಲ್ಲರೂ ಕೂಡ ಬಂದಾಗ ಶ್ರೀ ಕೃಷ್ಣ ಪರಮಾತ್ಮ ಸ್ವಜನರನ್ನು ನೋಡ್ತಾನೆ, ತನ್ನ ವಿರೋಧಿಗಳನ್ನು ಕೂಡ ನೋಡ್ತಾರೆ. ಅವರಲ್ಲೇನೆ ಯಾರೋ ಕೆಲವರು ವಿರೋಧಿಗಳಿರ್ತಾರೆ, ಅಂಥ ವಿರೋಧಿಗಳಿಗೂ ಕೂಡ ಆಹ್ವಾನ ಕೊಟ್ಟು ಕರೆಸ್ಕೊಳ್ತಾನೆ ಕೃಷ್ಣ ಪರಮಾತ್ಮ. ಇನ್ನು ಕೃಷ್ಣನನ್ನು ನೋಡಬೇಕು ಅಂತ ಗೋಪಿಕಾಸ್ತ್ರೀಯರು ಬಂದಿರ್ತಾರೆ. ಗೋಪಿಕಾಸ್ತ್ರೀಯರು ಕೃಷ್ಣನ ನೋಡ್ತಾರೆ, ಅವರಿಗೆ ಬಹಳ ಆನಂದವಾಗ್ತದೆ. ಎಲ್ಲರೂ ಕೂಡ ಕೃಷ್ಣ ಪರಮಾತ್ಮನನ್ನು ಆಲಿಂಗನ ಮಾಡಿಕೊಳ್ತಾರೆ, ಆನಂದ ಬಾಷ್ಪವನ್ನು ಸುರಿಸ್ತಾ ಇರ್ತಾರೆ, ಶ್ರೀ ಕೃಷ್ಣನನ್ನು ಮುಡ್ತಾರೆ. ಅವರಿಂದ ಆ ಶ್ರೀ ಕೃಷ್ಣ ಪರಮಾತ್ಮನನ್ನು ನೋಡ್ತಾನೆ ಕಾಲ ಕಳೀತಾರೆ. ಅವರಿಗೆ ಬ್ರಹ್ಮದೇವರ ಮೇಲೆ ಕೋಪ ಬರ್ತದಂತೆ. ಯಾಕೆ ಅಂತಂದರೆ ಭಾಗವತ ಹೇಳ್ತಾ ಇದೆ,
ಗೋಪಿಕಾ ಸ್ತ್ರೀಯರಿಗೆ ಶ್ರೀ ಕೃಷ್ಣ ಪರಮಾತ್ಮನ ಮೇಲೆ ಎಷ್ಟೊಂದು ಪ್ರೀತಿ ಇತ್ತು ಅಂತಂದರೆ ಬ್ರಹ್ಮದೇವರ ಮೇಲೆ ಕೋಪಗೊಳ್ಳುವಷ್ಟು ಅಂತ. ಬ್ರಹ್ಮದೇವರ ಮೇಲೆ ಯಾಕೆ ಕೋಪ? ಶ್ರೀ ಕೃಷ್ಣನನ್ನು ನಾನು ನೋಡ್ತಾ ಇದ್ದೇನೆ, ನೋಡಬೇಕಾದ್ರೆ ಒಂದು ಕ್ಷಣಕಾಲ ನನ್ನ ಕಣ್ಣು ರೆಪ್ಪೆ ಅನ್ನೋದು ಮುಚ್ಚಿ ಹೋಗ್ತಾ ಇದೆ. ಯಾಕೆ ಈ ಬ್ರಹ್ಮದೇವರನಿಗೆ ಕಣ್ಣು ರೆಪ್ಪೆಯನ್ನು ಕೊಟ್ಟ ಅಂತ. ಬ್ರಹ್ಮದೇವರ ಮೇಲೆ ಕಣ್ಣು ರೆಪ್ಪೆ ಮುಚ್ಚಿದ್ದರಿಂದ ಒಂದು ಕ್ಷಣಕಾಲ ಕೃಷ್ಣ ಪರಮಾತ್ಮನ ನೋಡ್ಲಿಕ್ಕೆ ಆಗಲಿಲ್ಲ ಎಂಬುದಾಗಿ ವ್ಯಥೆಪಡ್ತಾ ಬ್ರಹ್ಮದೇವರ ಮೇಲೆ ಕೋಪಗೊಳ್ಳವರಾದರು ಅಂತ ಈ ರೀತಿಯಾಗಿ ಭಾಗವತವು ವರ್ಣನೆ ಮಾಡ್ತಾ ಇದೆ. ಅಷ್ಟೊಂದು ಪ್ರೀತಿ ಅನ್ನೋದು ಗೋಪಿಕಾಸ್ತ್ರೀಯರಿಗೆ ಕೃಷ್ಣನ ಮೇಲೆ ಇತ್ತು. ಇನ್ನು ಶ್ರೀ ಕೃಷ್ಣ ಪರಮಾತ್ಮನು ಗೋಪಿಕಾಸ್ತ್ರೀಯರು ಬಂದಾಗ ಅವರ ಕುಶಲತೆ ಎಲ್ಲವನ್ನು ಕೂಡ ವಿಚಾರ ಮಾಡ್ತಾನೆ. ಕೃಷ್ಣ ಪರಮಾತ್ಮ ಅಲ್ಲಿ ಬಂದಿರುವಂಥ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯಂದಿರು ಅವರ ಮಕ್ಕಳು ಎಲ್ಲರನ್ನೂ ಕೂಡ ವಿಚಾರ ಮಾಡ್ತಾ ಅಲ್ಲೇ ಎಲ್ಲರೂ ಕೂಡ ಒಟ್ಟಿಗೆ ಒಂದು ಸ್ಥಳದಲ್ಲಿ ಕೂಡ್ತಾರೆ. ಆವಾಗ ಕುಂತಿದೇವಿಯಾದರೂ ಕೂಡ ವಸುದೇವನನ್ನು ಕುರಿತು ಕೇಳ್ತಾಳೆ. ಏನು ಅಂತಂದರೆ, ಅಯ್ಯ ವಸುದೇವ, ಏ ತಮ್ಮ, ಯಾವನ ವಿಷಯದಲ್ಲಿ ಸರ್ವೇಶ್ವರನಾದಂಥ ಪರಮಾತ್ಮ ಇದ್ದಾನೋ ಅವನಿಗೆ ಪ್ರತಿಕೂಲನಾಗಿರಲಿ. ಅವನ ಮಿತ್ರರು, ಅಜ್ಞಾತಿಗಳು, ಮಕ್ಕಳು, ಅಣ್ಣ ತಮ್ಮಂದಿರು, ತಂದೆ ದೇಹಗಳೆಲ್ಲವನ್ನು ಕೂಡ ಮರೆತು ಬಿಡ್ತಾರೆ. ಅಂತಹ ಸಂದರ್ಭ ನಿನಗೆ ಬಂದಿದೆ. ನೀನು ನಮ್ಮ ಆಪತ್ಕಾಲದಲ್ಲಿ ನೆನೆಸಲಿಲ್ಲ, ನಮ್ಮನ್ನು ಆಪತ್ಕಾಲದಲ್ಲಿ ನಮ್ಮ ಹತ್ರ ಬರಲಿಲ್ಲ, ನಮ್ಮನ್ನು ಮರೆತೇ ಬಿಟ್ಟ್ಯಾ ಏನು ಎಂಬುದಾಗಿ ಈ ರೀತಿಯಾಗಿ ಕುಂತಿದೇವಿ ವಸುದೇವನನ್ನು ಕುರಿತು ಕೇಳ್ತಾಳೆ. ಸ್ವರದೋಜ್ಞಾತಯ ಪುತ್ರ ಭ್ರಾತರ ಪಿತೃಪಿ ನಾನು ಸ್ಮರಂತಿ ಸ್ವಜನಂ ಯಸ್ಯ ದೇವ ಮದಕ್ಷಿಣಂ ಎಂಬುದಾಗಿ ಹೇಳ್ತಾರೆ. ಜ್ಞಾತಿಗಳಾಗಲಿ, ಸ್ವರದರಾಗಲಿ, ನನ್ನ ಅಣ್ಣ ತಮ್ಮಂದರು ಯಾರೂ ಕೂಡ ನಮ್ಮ ಆಪತ್ಕಾಲದಲ್ಲಿ ನಮ್ಮನ್ನು ನೆನೆಸಲಿಲ್ಲ. ಆಪತ್ಕಾಲದಲ್ಲಿ ನಮ್ಮನ್ನು ಕಾಪಾಡಿದವನು ಅಂದರೆ ಆ ಕೃಷ್ಣ ಪರಮಾತ್ಮ ಒಬ್ಬನೇನೆ. ನೀನು ಕೂಡ ನನ್ನ ತಮ್ಮನಾದ ನೀನು ಕೂಡ ನನ್ನನ್ನು ಮರೆತು ಬಿಟ್ಟಿ ಎಂಬುದಾಗಿ ಹೇಳಿದಾಗ ಆವಾಗ ಆ ವಸುದೇವ ಹೇಳ್ತಾನೆ, ಅಮ್ಮ ನಾನು ಹೇಗೆ ನಿನ್ನನ್ನು ಮರೀಲಿ? ನೀನಾದರೂ ಕೂಡ ನನ್ನ ಅಮ್ಮನ ಸ್ಥಾನದಲ್ಲಿ ಇದ್ದೆ, ಅಕ್ಕನಾದರೂ ಕೂಡ ಅಮ್ಮನಂತೆ ನನ್ನ ನೋಡ್ಕೊಂಡಿದ್ದಿ. ನಾವೆಲ್ಲರೂ ಕೂಡ ಪರಮೇಶ್ವರರ ಅಧೀನ, ಪರಮೇಶ್ವರ ಅಧೀನರಾದಂತೆ ನಮಗೆ ಯಾವ ರೀತಿಯಾದಂಥ ಸ್ವಾತಂತ್ರ್ಯ ಇದೆ? ನಾವೆಲ್ಲರೂ ಕೂಡ ತೊದಲು ಗೊಂಬೆಯ ಎಂತಿದ್ದೇವೆ. ಅವನು ಆಟ ಆಡಿಸಿದರೆ ಆಡಬೇಕು, ಇಲ್ಲದೇ ಇದ್ದರೆ ಇಲ್ಲ. ಅವನೇ ಎಲ್ಲರಿಗೂ ಕೂಡ ಪ್ರೇರಕ, ಅವನಂತೆಯೇ ನಾವಿದ್ದೇವೆ. ಇಷ್ಟು ವರ್ಷಗಳ ಕಾಲ ಕಂಸನ ಆ ಬಂಧಿಖಾನೆಯಲ್ಲಿ ನಾವು ಬದ್ಧರಾಗಿದ್ವಿ. ಕಂಸನ ಹನನಾನಂತರ ಈಗ ತಾನೇ ನಮಗೆ ಮುಕ್ತಿ ಅನ್ನೋದು ದೊರಕಿದೆ ಅಂತ ಈ ರೀತಿಯಾಗಿ ಕೃಷ್ಣ ಪರಮಾತ್ಮ ಹೇಳ್ತಾರೆ. ಈಗ ತಾನೇ ನಾವು ನಮ್ಮ ಮನೆಗೆ ಬಂದಿದ್ದೇವೆ ಎಲ್ಲವೂ ಕೂಡ ಹೇಳ್ತಾರೆ. ಇನ್ನು ಅಲ್ಲಿರುವಂತಹ ಬಂದಂತಹ ರಾಜರುಗಳಾದರೂ ಕೂಡ ಶ್ರೀ ಕೃಷ್ಣನನ್ನು ಸ್ತೋತ್ರ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ, ಭೀಷ್ಮರು ಬಂದಿದ್ರು, ದ್ರೋಣರು, ಧೃತರಾಷ್ಟ್ರ ಬಂದಿದ್ದ, ಗಾಂಧಾರಿ, ದುರ್ಯೋಧನ ಮುಂತಾದ ಎಲ್ಲ ಧೃತರಾಷ್ಟ್ರನ ಮಕ್ಕಳು ಬಂದಿದ್ರು, ಧೃತರಾಷ್ಟ್ರನ ಮಕ್ಕಳ ಸಮೇತರಾಗಿ ಬಂದಿದ್ರು ಕೌರವರು. ಇನ್ನು ಪಾಂಡವರು ಕೂಡ ಬಂದಿದ್ದು, ಇನ್ನು ಕುಂತಿ, ಸಂಜಯ, ವಿದುರ, ಕೃಪಾಚಾರ್ಯರು, ಕುಂತಿಬೋಧ, ವಿರಾಟ, ನಗ್ನ, ದ್ರುಪದ, ಶಲ್ಯ, ದೃಷ್ಟಕೇದು ಎಲ್ಲರೂ ಕೃಷ್ಣ ಪರಮಾತ್ಮನ ಆಜ್ಞೆಯಿಂದ ಬಂದಿದ್ರು. ಇನ್ನು ಲಕ್ಷ್ಮೀದೇವಿಯನ್ನು ಯಾವಾಗಲೂ ಕೂಡ ವಾಸ ಮಾಡ್ತಿರುವಂಥ ಕೃಷ್ಣದೇಹವನ್ನು ನೋಡಿ ಆಶ್ಚರ್ಯ ಪರರಾಗಿರ್ತಾರೆ. ಅವರೆಲ್ಲರೂ ಕೂಡ ಬಲರಾಮ ಅವರಿಗೆಲ್ಲ ಬಂದಂಥ ಎಲ್ಲರಿಗೂ ಕೂಡ ಸತ್ಕಾರವನ್ನು ಮಾಡ್ತಾನೆ. ಬಂದಂಥವರಿಗೆ ಅತಿಥಿ ಅಭ್ಯಾಗತವಾದಂಥ ಅರ್ಘ್ಯ ಪಾದಾದಿಗಳಂಥ ಸತ್ಕಾರವನ್ನು ಮಾಡ್ತಾನೆ. ಅವರೆಲ್ಲ ಯಾದವರು ಕೃಷ್ಣನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದಂಥ ಯಾದವರು ಕೂಡ ಅಲ್ಲಿ ಬಂದಿರ್ತಾರೆ. ಆವಾಗ ಭೀಷ್ಮದೇವರು ಹೇಳ್ತಾರೆ, ಏ ಉಗ್ರಸೇನ, ನೀನು ಬಹಳ ಅದೃಷ್ಟವನ್ನು ಮಾಡಿದ್ದೆ, ನಿನ್ನ ಜನ್ಮ ಸಾರ್ಥಕ. ಯಾಕೆ ಅಂತಂದರೆ ನೀವೆಲ್ಲರೂ ಕೂಡ ಯಾವಾಗಲೂ ಕೂಡ ಯೋಗಿಗಳಿಂದ ಸ್ತುತ್ಯನಾದಂಥ ಈ ಕೃಷ್ಣನನ್ನು ನೀವು ಪ್ರತಿದಿನವೂ ನೋಡ್ತಾ ಇದ್ದೀರಿ, ಅವನ ಜೊತೆಗೇನೇ ಇರ್ತಾ ಇದ್ದೀರಿ, ಅವನ ಗುಣಗಾನವನ್ನು ಮಾಡ್ತಾ ಇದ್ದೀರಿ, ಹಾಗಾಗಿ ನೀನು ಅದೃಷ್ಟವಂತ. ಇನ್ನು ಅಷ್ಟೇ ಅಲ್ಲ, ಸ್ತೋತ್ರವನ್ನು ಮಾಡ್ತಾರೆ, ಅಹೋ ಭೋಜಪದೇ ಯೂಯಂ ಜನ್ಮ ಭಾಜೋ ನೃಣಾಭಿಹ ಯತ್ಪಶ್ಯದ ಸಕೃತ್ಕೃಷ್ಣಂ ದುರ್ದರ್ಶೋಪಿ ಯೋಗಿನ. ಯೋಗಿಗಳು ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡಿದರೂ ಕೂಡ ಕೃಷ್ಣ ಪರಮಾತ್ಮ ದರ್ಶನ ಕೊಡಲ್ಲ. ನೀವು ಯಾವ ತಪಸ್ಸನ್ನು ಮಾಡದೆ ಪ್ರತಿನಿತ್ಯವೂ ಕೂಡ ನೋಡ್ತಾ ಇದ್ದೀರಿ, ನೀವು ಬಹಳ ಭಾಗ್ಯಶಾಲಿಗಳು ಅಂತ ಹೇಳ್ತಾರೆ. ಇನ್ನು ಅಷ್ಟೇ ಅಲ್ಲ,
यन्निःसृतं जगदिदं सकलं पुनादि पादावने जनभयस्तु वचस्तशास्त्रं भूकालवर्जितभगापेधङ्घ्रिपद्म स्पर्शेद्धशक्तिरभिवर्षति नोखिलार्थान्। ಶ್ರೀಕೃಷ್ಣನಿಂದ ನಮಗೆ ಲಭ್ಯವಾದ ಅವನ ಕಾಲು ತೊಡೆದಂಥ ಗಂಗಾದೇವಿಯನ್ನೇ ನಾವು ಪವಿತ್ರ ಅಂತ ಪೂಜಿಸ್ತಾ ಇದ್ದೇವೆ. ಇನ್ನು ಅಷ್ಟೇ ಅಲ್ಲ, ಅವನಿಂದ ಉಚ್ಚರಿಸಲ್ಪಟ್ಟಂಥ ಅವನಿಂದ ರಚಿಸಲ್ಪಟ್ಟಂಥ ವೇದಶಾಸ್ತ್ರಗಳು ಬ್ರಹ್ಮಶಾಸ್ತ್ರ, ಅವನಿಂದ ಪ್ರಥಮ ಉಚ್ಚರಿಸಲ್ಪಟ್ಟಂತಹ ಬ್ರಹ್ಮಶಾಸ್ತ್ರ ಮೊದಲಾದಂಥ ಶಾಸ್ತ್ರ, ಅವನಿಂದ ವಿಭಾಗೀಕರಿಸಲ್ಪಟ್ಟಂತಹ ವೇದಗಳು, ಇವುಗಳೇ ಅತ್ಯದ್ಭುತವಾದಂತಹ ಶಾಸ್ತ್ರಗಳು. ಇವೆರಡಿದ್ರೆ ಸಾಕು, ನಮ್ಮನ್ನು ಯಾವಾಗಲೂ ಕೂಡ ಪವಿತ್ರರನ್ನಾಗಿ ಮಾಡ್ತವೆ. ಅಂತಹ ಕೃಷ್ಣ ಪರಮಾತ್ಮನನ್ನು ನೀನು ಆಶ್ರಯಿಸಿದ್ದಿ. ಇನ್ನು ಕಲಿಕಾಲದ ಮುಂದೆ ಕಲಿಕಾಲ ಬರ್ತಾ ಇದೆ, ಅದರಿಂದ ಈ ಭೂಮಿಯ ಎಲ್ಲ ಶಕ್ತಿಯೂ ಕೂಡ ನಾಶವಾಗ್ತಾ ಇದೆ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಪರಮ ಸರ್ವೋತ್ತಮ ಪರಮ ಭಾಗವತನಾದ ಪರಮಾತ್ಮ ಅಂತಂದರೆ ಇವನೇನೆ, ಇವನನ್ನು ಬಿಟ್ಟು ಇನ್ನು ಅಷ್ಟೇ ಅಲ್ಲಿ ಸರ್ವ ಸ್ವತಂತ್ರ ಅಂತ ಈ ರೀತಿಯಾಗಿ ಉಪಾಸನೆ ಮಾಡು ಅಂತ ಇನ್ನು ಅನೇಕ ಉಪದೇಶವನ್ನು ಮಾಡ್ತಾರೆ. ತದ್ದರ್ಶನ ಸ್ಪರ್ಶನಾನುಪದ ಪ್ರಸಲ್ಪ ಶಯ್ಯಾಸನ ಶಯನ ಯೌವನ ಪಿಂಡಬಂಧ ಯಶಾಂ ಗೃಹೇ ನಿರವರ್ತ್ಮನಿ ವರ್ತ್ಮನಾಂಚ ಸ್ವರ್ಗಾಪವರ್ಗ ವಿರಮ ಸ್ವಯಮಾಸ ವಿಷ್ಣು ಅಂತ ಹೇಳ್ತಾರೆ. ಶ್ರೀಕೃಷ್ಣನ ದರ್ಶನ ಸ್ಪರ್ಶನ, ಅವರೊಂದಿಗೆ ಗಮನ, ಮಾತುಕತೆ, ಮಲಗುವುದು, ಕುಳಿತುಕೊಳ್ಳುವುದು, ಉಣ್ಣುವುದು, ಇವೆಲ್ಲವೂ ಕೂಡ ಬಲರಾಮ ಅರ್ಜುನರು ಮಾಡ್ತಾ ಇದ್ದಾರೆ. ಅವರು ಇನ್ನೂ ಅದೃಷ್ಟವಂತರು ಅಂತ ಈ ರೀತಿಯಾಗಿ ಅನೇಕ ರೀತಿಯಿಂದ ಸ್ತೋತ್ರವನ್ನು ಮಾಡ್ತಾರೆ. ಇನ್ನು ಎಲ್ಲರೇ ಅಲ್ಲಿರುವಂಥ ಎಲ್ಲರಿಗೂ ಕೂಡ ಹೇಳ್ತಾರೆ, ಗೋಪಿಕಾ ಸ್ತ್ರೀಯರೇ, ನೀವು ಶ್ರೀಕೃಷ್ಣ ಪರಮಾತ್ಮನನ್ನು ನೋಡ್ತಾ ಇದ್ದೀರಿ, ಅವನ ಸ್ಪರ್ಶವನ್ನು ಮಾಡ್ತಾ ಇದ್ದೀರಿ, ನೀವು ಕೂಡ ಅದೃಷ್ಟವಂತರು. ಇನ್ನು ಅಷ್ಟೇ ಅಲ್ಲ, ಯಶೋಧ ನೀನು ಕೂಡ ಅದೃಷ್ಟವಂತೆ, ಕೃಷ್ಣ ಪರಮಾತ್ಮನಿಗೆ ನೀನು ಲಾಲನೆ ಪಾಲನೆ ಮೊದಲಾದವರನ್ನೆಲ್ಲವನ್ನೂ ಕೂಡ ಮಾಡಿದ್ದಿ ಅಂತ ಎಲ್ಲವನ್ನೂ ಕೂಡ ಹೇಳ್ತಾರೆ. ಇನ್ನು ವಸುದೇವ ಯಶೋಧೆಯನ್ನು ವಿಶೇಷವಾಗಿ ಕೃತಜ್ಞತೆಯನ್ನು ಹೇಳ್ತಾರೆ. ಯಶೋಧೆಯೇ, ಈ ಎರಡು ಮಕ್ಕಳು ಹುಟ್ಟಿದ್ದರಿಂದ ತಂದೆಯನ್ನು ಅವರು ನೋಡೇ ಇಲ್ಲ ಅಂತ ತಾತ್ಪರ್ಯ ಅಲ್ಲ, ಯಾವಾಗಲೂ ಕೂಡ ತಾಯಿ ಹತ್ರನೇ ಇರ್ತಾ ಇದ್ರು ಅಂತ ಅರ್ಥ. ಬಲರಾಮ ಮತ್ತು ಕೃಷ್ಣ ಅವರನ್ನು ಕಣ್ಣಿನ ರಪ್ಪೆಗಳಂತೆ ನೀನು ಕಾಪಾಡ್ತಾ ಬರ್ತಾ ಇದ್ದಿ. ಜಾತಕರ್ಮ ನಾಮಕರಣ ಮೊದಲಾದಂಥ ಎಲ್ಲ ಇವುಗಳನ್ನು ಎಲ್ಲ ಕರ್ಮಗಳನ್ನು ನೀನೇ ಮಾಡ್ತಾ ಇದ್ದಿ, ಹಾಗಾಗಿ ನೀನೇ ಅದೃಷ್ಟವಂತೆ ಅಂತ ಈ ರೀತಿಯಾಗಿ ವರ್ಣನೆ ಮಾಡ್ತಾರೆ. ಇನ್ನು ಗೋಪಿಕಾ ಸ್ತ್ರೀಯರು ಕೂಡ ಬಹುಕಾಲದಿಂದ ಶ್ರೀಕೃಷ್ಣ ಪರಮಾತ್ಮನನ್ನು ನೋಡಬೇಕಂತ ಬಹಳ ಇಚ್ಛೆ ಉಳ್ಳವರಾಗಿದ್ದರು. ಅವನನ್ನು ನೋಡ್ತಾ ಇರಬೇಕಾದರೂ ಕೂಡ ಆವಾಗ ಯಾರಾದರೂ ಕೂಡ ಮಧ್ಯದಲ್ಲಿ ಬಂದರೆ ಅವರನ್ನು ಬೈತಾ ಇದ್ರಂತೆ, ಕೃಷ್ಣನ ನೋಡ್ಲಿಕ್ಕೆ ಬಂದೀವಿ, ನೀವ್ಯಾಕೆ ನಡುವೆ ಅರ್ಘ್ಯ ನಮಗೆ ಸತ್ಕಾರ ಮಾಡಲಿಕ್ಕೆ ಅಡ್ಡ ಯಾಕೆ ಬರ್ತಾ ಇದ್ದೀರಿ, ನಡ್ರಿ ನೀವು ಎಂಬುದಾಗಿ ಅವರನ್ನು ಬೈತಾ ಇದ್ರಂತೆ. ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಇನ್ನು ಗೋಪಿಕಾ ಸ್ತ್ರೀಯರ ಅವರ ಭಕ್ತಿಯ ಬಗ್ಗೆ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಅವರು ಕೃಷ್ಣ ಪರಮಾತ್ಮನನ್ನು ಕುರಿತು ಹೇಳ್ತಾರೆ, ಪರಮಾತ್ಮ ನೀನು ನಾವೆಲ್ಲರೂ ಹುಟ್ಟೋದಕ್ಕಿಂತಲೂ ಮುಂಚೆ ಇದ್ದಿ, ನಾವೆಲ್ಲರೂ ಕೂಡ ನಾಶವಾದ್ಮೇಲೂ ಕೂಡ ಇರ್ತಿದ್ದಿ, ನಾವಿದ್ದಾಗಲೂ ಕೂಡ ಇರ್ತಿದ್ದಿ, ಆದಿ ಅಂತ್ಯ ಇವೆರಡೂ ಕೂಡ ನಿನಗೆ ಇಲ್ಲ, ಆದಿ ಅಂತ್ಯ ರಹಿತನಾಗಿದ್ದಿ ಪರಮಾತ್ಮ. ಅಷ್ಟೇ ಅಲ್ಲ, ಎಲ್ಲರ ಒಳಗಡೆ ಇದ್ದಿ, ಹೊರಗಡೆಯೂ ಕೂಡ ಇದ್ದಿ, ಎಲ್ಲರಿಗೂ ಪ್ರೇರಕನೂ ಆಗಿದ್ದಿ ನೀನು. ಇನ್ನು ಆಕಾಶದಂತೆ, ನೀರಿನಂತೆ, ವಾಯುವಿನಂತೆ ಎಲ್ಲ ಕಡೆಯಲ್ಲೂ ಕೂಡ ಇದ್ದಿ. ಆಕಾಶವು ಸರ್ವತ್ರ ವ್ಯಾಪ್ತ ಆದ್ದರಿಂದ ಅದರಂತೆ ಇದ್ದಿ. ನೀರಿನಂತೆ, ನೀರು ಕುಡಿದಾಗ ನಮಗೆ ಹೇಗೆ ಬಾದ ಪರಿಹಾರ ಆಗುತ್ತೋ ಅದೇ ರೀತಿಯಾಗಿ ನಿನ್ನನ್ನು ಭಜಿಸಿದಾಗ ಕಷ್ಟಕಾರ್ಪಣ್ಯಗಳನ್ನು ಪರಿಹಾರ ಮಾಡ್ತಾ ಇದ್ದಿ. ವಾಯುವಿನಂತೆಯೂ ಕೂಡ ಇದ್ದೆ, ವಾಯುವು ನಮಗೆ ಕಾಣೋದಿಲ್ಲ ಆದರೂ ಕೂಡ ಇದೆ, ಅದೇ ರೀತಿಯಾಗಿ ನೀನು ಕಾಣಲ್ಲ ಆದರೂ ಕೂಡ ನೀನು ನಿನ್ನ ಇರುವಿಕೆಯನ್ನು ಎಲ್ಲ ಕಡೆಯಲ್ಲೂ ಕೂಡ ತಿಳಿಸ್ಕೊಡ್ತಾ ಇದ್ದಿ ಎಂಬುದಾಗಿ ರೀತಿಯಾಗಿ ಅನೇಕ ರೀತಿಯಿಂದ ಗೋಪಿಕಾ ಸ್ತ್ರೀಯರು ಕೃಷ್ಣ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ಇನ್ನು ಕೃಷ್ಣ ಪರಮಾತ್ಮನ ಮಿತ್ರರು ಕೂಡ ಬಂದಿರ್ತಾರೆ, ಗೋಪಾಲಕರು. ಇನ್ನು ಅಷ್ಟೇ ಅಲ್ಲ, ಬೇರೆ ಬೇರೆ ಮಿತ್ರರು ಕೂಡ ಬಂದಿರ್ತಾರೆ. ಅವರೆಲ್ಲರೂ ಕೂಡ ಧರ್ಮರಾಜಾದಿ ಮಿತ್ರರು ಕೂಡ ಬಂದಾಗ ಅವರೆಲ್ಲರೂ ಕೂಡ ಕೃಷ್ಣ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡಿ ಹೇಳ್ತಾರೆ ಏನು ಅಂದರೆ, ಕೃಷ್ಣ ಪರಮಾತ್ಮ ಮಹಾಜ್ಞಾನಿಗಳಾದಂಥ ವ್ಯಾಸರ ಮುಖ ಕಮಲದಿಂದ ನಿನ್ನ ಅದ್ಭುತವಾದಂಥ ಚರಿತ್ರೆಯನ್ನು ಕೇಳ್ತಾ ನಾವು ಧನ್ಯರಾಗಿದ್ದೇವೆ. ಇನ್ನು ಅಷ್ಟೇ ಅಲ್ಲ,
ಯಾವಾಗ ಆ ಅಮೃತ ಅನ್ನೋದು ಹೊರಗಡೆ ಬರುತ್ತೆ ಅಂತ ನಾವು ಕಾಯ್ತಾ ಇದ್ದೇವೆ. ಭಾಗವತ ಮೊದಲಾದಂಥ ಗ್ರಂಥಗಳನ್ನು ಅಮೃತ ಅಂತ ಜ್ಞಾನಿಗಳು ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದಂಥವರೆಲ್ಲರೂ ಕೂಡ ಹೇಳಿದ್ದಾರೆ, ಇದಂ ಭಾಗವತಾಮೃತಂ ಎಂಬುದಾಗಿ ಅನೇಕ ಕಡೆ ಹೇಳ್ತಾರೆ. ಶುಕಮುಖಾರ್ ಅಮೃತ ದ್ರವ ಸಂಯುತಂ ಅಂತ ಭಾಗವತವೇ ಹೇಳ್ತಾರೆ. ಆ ಅಮೃತವನ್ನು ಕೇಳಲಿಕ್ಕೆ ನಾವು ನಮ್ಮ ಕಿವಿ ಕಾಯ್ತಾ ಇದೆ. ಅಂತಹ ವಿಶಿಷ್ಟವಾದಂತಹ ಗುಣಪೂರ್ಣತೆಯಿಂದ ಮಹಿಮೆ ಉಳ್ಳವನಾಗಿದ್ದಿ. ಇನ್ನು ಅಷ್ಟೇ ಅಲ್ಲ, ಜಾಗೃತ ಅವಸ್ಥೆಗೂ ಕೂಡ ನಾನು ಮಲಗಬೇಕು ಅಂತಂದರೂ ಕೂಡ ನೀನೇ ಕಾರಣ, ನಾನು ಎದ್ದೊಳ್ಬೇಕು ಸ್ವಪ್ನಾವಸ್ಥೆಗೂ ನೀನೇ ಕಾರಣ, ಜಾಗೃತ ಅವಸ್ಥೆಗೂ ಕೂಡ ನೀನೇ ಇದ್ದುಕೊಂಡು ನಡೆಸ್ತಾ ಇದ್ದೆ. ಇಂಥ ಪರಮಾತ್ಮನಿಗೆ ನಾವು ಏನು ಕೊಡ್ಲಿಕ್ಕೆ ಸಾಧ್ಯ? ಏನೂ ಇಲ್ಲ. ನಿನ್ನ ಅನುಗ್ರಹವನ್ನು ಅಪೇಕ್ಷಿಸಬೇಕೇ ಹೊರತು ನಾವು ನಿನ್ನಿಂದ ಮತ್ತೊಂದು ಬೇರೆ ಲೌಕಿಕ ಪದಾರ್ಥವನ್ನು ಏನನ್ನೂ ಕೂಡ ಅಪೇಕ್ಷಿಸಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತ ಈ ರೀತಿಯಾಗಿ ಕೃಷ್ಣ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಇನ್ನು ಅಲ್ಲಿ ದ್ರೌಪದಿ ದೇವಿ ಹೇಳ್ತಾಳೆ ಏನು ಅಂತಂದರೆ, ಕೃಷ್ಣದೇವನ ಪತ್ನಿಯರ ಜೊತೆಗೆ ಒಂದು ಸಭೆ ಮಾಡ್ತಾಳೆ. ಏನು ಅಂದರೆ, ದ್ರೌಪದಿ ದೇವಿಯಾದರೂ ಕೂಡ ಕೃಷ್ಣ ಪರಮಾತ್ಮನಿಗೆ ತಂಗಿ ಆಗ್ತಾಳೆ, ಆದ್ದರಿಂದ ನಮ್ಮ ಅಣ್ಣನ ಜೊತೆಗೆ ಯಾರ್ಯಾರ ವಿವಾಹ ಹೇಗೆ ಹೇಗಾಯಿತು ಹೇಳಿ ಅಂತ ಹೇಳ್ತಾರೆ, ಕೇಳ್ತಾಳೆ. ಆವಾಗ ಎಲ್ಲರೂ ಕೂಡ ಅಷ್ಟ ಮಹಿಷಿಯರೆಲ್ಲರೂ ಕೂಡ ಕೃಷ್ಣನ ಜೊತೆಗೆ ಯಾವ ರೀತಿಯಾಗಿ ವಿವಾಹ ಆಯಿತು ಎಂಬುದನ್ನು ವಿವರಿಸ್ತಾರೆ. ಮೊದಲಿಗೆ ರುಕ್ಮಿಣೀದೇವಿ ಹೇಳ್ತಾಳೆ, ನನ್ನ ತಂದೆ ನನಗೆ ಸ್ವಯಂವರವನ್ನು ಮಾಡುವುದಾಗಿ ತೀರ್ಮಾನ ಮಾಡಿದ್ರು. ಆವಾಗ ಈ ವಿಷಯವನ್ನು ತಿಳಿದಾಗ ನನ್ನ ಪತಿಯಾದ ಕೃಷ್ಣ ನಮ್ಮ ಊರಿಗೆ ಬಂದ, ಸ್ವಯಂವರ ಮಹೋತ್ಸವವನ್ನು ನಿಲ್ಲಿಸಿದ, ನನ್ನನ್ನು ತನಗೆ ಕೊಟ್ಟು ವಿವಾಹ ಮಾಡಬೇಕು ಎಂಬುದಾಗಿ ನನ್ನ ತಂದೆಗೆ ವಾಗ್ದಾನವನ್ನು ಅಪೇಕ್ಷಿಸಿದ. ನನ್ನ ತಂದೆಗೆ ವಾಗ್ದಾನವನ್ನು ಕೊಟ್ಟರು. ಆದರೆ ಸ್ವಯಂವರ ಮಹೋತ್ಸವಕ್ಕೆ ಬಂದಿದ್ದಂತಹ ಜರಾಸಂಧ ಮೊದಲಾದಂಥ ರಾಕ್ಷಸರಾದರೂ ಕೂಡ ಶಿಶುಪಾಲನಿಗೆ ಕೊಟ್ಟೇ ಮದುವೆ ಮಾಡಬೇಕು ರುಕ್ಮಿಣಿಯನ್ನು ಅಂತ ಹೇಳ್ತಾರೆ, ಬಲವಂತ ಮಾಡ್ತಾರೆ. ತಂದೆಗೆ ಕೃಷ್ಣನನ್ನು ಕೊಟ್ಟು ಮದುವೆ ಮಾಡಬೇಕೆಂಬುದಾಗಿ ಇಚ್ಛೆ, ವಾಗ್ದಾನವನ್ನು ಮಾಡಬೇಕಾದ್ರೆ ತಂದೆ ಇಲ್ಲದೆ ವಾಗ್ದಾನ ಮಾಡಲಿಕ್ಕೆ ಆಗಲ್ಲಲ್ಲ ಅಂತಂದರೆ ಆವಾಗ ಅವರು ಹೇಳ್ತಾರೆ, ತಂದೆ ಇಲ್ಲದೆ ಇದ್ದೇನು, ತಂದೆಯ ಸ್ಥಾನದಲ್ಲಿ ತಂದೆಯ ಮಗ ಅರ್ಥಾತ್ ರುಕ್ಮಿ ಇದ್ದಾನೆ, ರುಕ್ಮಿಣಿಯ ಅಣ್ಣ, ಅವನು ವಾಗ್ದಾನ ಕೊಡ್ತಾನೆ ಎಂಬುದಾಗಿ ಬಲಾತ್ಕಾರವನ್ನು ಮಾಡ್ತಾರೆ. ರುಕ್ಮಿಯನ್ನು ಒಪ್ಪಿಸ್ತಾರೆ. ಅವನಾದರೂ ಕೂಡ ಆಯಿತು, ನಾನು ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡ್ತೇನೆ ಎಂಬುದಾಗಿ ಹೇಳ್ತಾನೆ. ಯಾಕೆ ಅಂದರೆ ಕೃಷ್ಣನ ದ್ವೇಷಿ ಇವನು. ಆದ್ದರಿಂದ ಆಗ ನನ್ನ ಆ ಸಂದರ್ಭದಲ್ಲಿ ಹೇಳಿದಾಗ ವಿವಾಹ ನಿಶ್ಚಿತವಾಗ್ತದೆ, ಏನು ಮಾಡಲಿಕ್ಕಾಗೋದಿಲ್ಲ, ನಾನು ಏನು ಮಾಡ್ತೇನೆ, ವಿವಾಹಕ್ಕಿಂತಲೂ ಪೂರ್ವದಲ್ಲಿ ಒಂದು ಪತ್ರವನ್ನು ಒಬ್ಬ ಬ್ರಾಹ್ಮಣನ ಮೂಲಕ ಕೃಷ್ಣನಿಗೆ ಕಳಿಸ್ಕೊಟ್ಟೆ. ಆ ಬ್ರಾಹ್ಮಣನಾದರೂ ಕೂಡ ಕೃಷ್ಣನಿಗೆ ಕೊಟ್ಟ. ಆಗ ಕೃಷ್ಣನ ಆ ಪತ್ರವನ್ನು ಓದಿದ ನಂತರದಲ್ಲೇ ತಾನು ನಮ್ಮ ಊರಿಗೆ ಬರ್ತಾನೆ. ಬಂದಾಗ ಜರಾಸಂಧ ಮೊದಲಾದಂಥ ಎಲ್ಲ ರಾಕ್ಷಸರಿಗೂ ಕೂಡ ಕೃಷ್ಣ ಬರೋದು ತಿಳಿದಿದೆ. ಆವಾಗ ಎಲ್ಲರೂ ಕೂಡ ಬರ್ತಾರೆ ನಮ್ಮ ಅರಮನೆಯ ಹತ್ರ, ಎಲ್ಲರೂ ತಮ್ಮ ತಮ್ಮ ಧನಸ್ಸನ್ನು ಹಿಡಿದು ಯುದ್ಧಕ್ಕೆ ಸಿದ್ಧರಾಗ್ತಾರೆ. ಕೃಷ್ಣ ಪರಮಾತ್ಮ ನನ್ನನ್ನು ಲೀಲಾಜಾಲವಾಗಿ ನನ್ನನ್ನು ಕರೆದುಕೊಂಡು ಹೋಗ್ತಾನೆ. ಹೇಗೆ ಅಂತಂದರೆ, ಒಂದು ಸಿಂಹ ಕುರಿಗಳ ಸಮೂಹದ ಮಧ್ಯದಲ್ಲಿ ಕುರಿಯನ್ನು ಹೇಗೆ ಲೀಲಾಜಾಲವಾಗಿ ಅನಾಯಾಸವಾಗಿ ಯಾವುದೇ ಹೆದರಿಕೆ ಇಲ್ಲದೇನೆ ಕುರಿಯಗಳನ್ನು ಹೇಗೆ ಎತ್ತಿ ಎತ್ತಿ ಬೇರೆ ಕಡೆ ಆಗ್ತದೋ ಅದೇ ರೀತಿಯಾಗಿ ಶ್ರೀ ಕೃಷ್ಣ ಪರಮಾತ್ಮ ಸಿಂಹದ ಸ್ಥಾನದಲ್ಲಿ ಇದ್ದುಕೊಂಡು ನನ್ನನ್ನು ಲೀಲಾಜಾಲವಾಗಿ ಕರೆದುಕೊಂಡು ಹೋಗ್ಬಿಟ್ಟ. ಅವರೆಲ್ಲರ ಜೊತೆ ಯುದ್ಧ ಮಾಡ್ತಾ ಅವರೆಲ್ಲರೂ ಕೂಡ ಯುದ್ಧ ಕೃಷ್ಣ ಪರಮಾತ್ಮನನ್ನು ಸೋಲಿಸಲಿಕ್ಕೆ ಸಾಧ್ಯನೇ ಇಲ್ಲ, ನನ್ನ ಪತಿಯ ಸಾಮರ್ಥ್ಯ ಆ ರೀತಿಯಾಗಿದೆ ಅಂತ ಹೊಗಳ್ಕೊಳ್ತಾಳೆ. ಅನಾಥ ಪತ್ನಿಯಾದಂಥ ನನ್ನನ್ನು ಪುನಃ ಕೃಷ್ಣ ಪರಮಾತ್ಮನೇ ಮದುವೆಯಾಗಿ ಅವನ ಸೇವೆಯನ್ನು ಮಾಡುವಂತಹ ಭಾಗ್ಯ ನನಗೆ ಕೊಟ್ಟ. ಅಂತಹ ಕೃಷ್ಣ ಪರಮಾತ್ಮನನ್ನು ಸೇವೆಯನ್ನು ಮಾಡಿಕೊಂಡೇ ನಾನು ಇರ್ತೇನೆ. ಇನ್ನು ಅಷ್ಟೇ ಅಲ್ಲ, ಜರಾಸಂಧ ಮೊದಲಾದಂಥ ರಾಕ್ಷಸರ ಜೊತೆಗೆ ಯುದ್ಧ ಮಾಡ್ತಾ ರಥದಲ್ಲಿ ಹೋಗ್ತಾ ಇರಬೇಕಾದ್ರೆ ಶ್ರೀ ಕೃಷ್ಣ ಪರಮಾತ್ಮನ ಪಾದದ ಧೂಳಿ ಮತ್ತು ರಥದ ಧೂಳಿ ಅವರ ಜರಾಸಂಧಾದಿ ರಾಕ್ಷಸರ ಮೇಲೆ ಬಿತ್ತಂತೆ. ಆ ಜರಾಸಂಧರಿಂದಲೂ ಕೂಡ ಆ ಪಾರರ ಧೂಳಿಯೇನೆ ಆ ರಥದ ಧೂಳಿಯೇನೇ ಬಹಳ ವಿಜೃಂಭಿಸ್ತಾ ಇತ್ತು ಅಂತ ವರ್ಣನೆ ಮಾಡ್ತದೆ ಭಾಗವತ. ಇನ್ನು
रुक्मिणी देवी रीतिया हेळि तन्न विवाह वृत्तांतवन्न हेळिद नंतर सत्यभामादेवियादरू कूड एद्दुकोंडु एल्ल सभिकरिगे हेळ्ताळे ನನ್ನ ತಂದೆ ಸಮಂತಕಮಣೆಯನ್ನು ಧರಿಸಿಕೊಂಡು ಹೋದ ಪ್ರಸೇನನನ್ನು ಪ್ರಸೇನ ಅವನಾದರೂ ಕೂಡ ಕಾಡಿನಲ್ಲಿ ಸತ್ತು ಹೋಗ್ತಾನೆ ನನ್ನ ಪತಿಯು ಅವನನ್ನು ಸಂಹಾರ ಮಾಡ್ತಾನೆ ಯಾಕೆ ಅಂದ್ರೆ ಇಲ್ಲ ಮಿಥ್ಯಾಪವಾದಕ್ಕೆ ಗುರಿಯಾಗಿರ್ತಾನೆ ಆದ್ದರಿಂದ ಜಾಂಬವಂತನ ಗುಹೆಗೆ ಹೋಗಿ ಅಲ್ಲಿ ಅವರನ್ನು ಆ ಮಣಿಯನ್ನು ಅಪಹರಿಸಿದ್ದ ಎಂಬ ಸುಳ್ಳು ಅಪವಾದವನ್ನು ನನ್ನ ತಂದೆಯು ಕೃಷ್ಣ ಪರಮಾತ್ಮನ ನನ್ನ ಪತಿಯ ಮೇಲೆ ಹೊರಿಸಿದಾಗ ಆ ಮಿಥ್ಯಾ ಅಪವಾದ ದೋಷ ಪರಿಹಾರ ಮಾಡುವುದಕ್ಕೋಸ್ಕರ ಹೋಗಿ ಆ ಸಮಂತಕಮಣಿಯನ್ನು ತರ್ತಾನೆ ಆ ಸಮಂತಕಮಣಿಯನ್ನು ತರಬೇಕಾದರೆ ಜಾಂಬವಂತನ ಜೊತೆಗೆ ಘೋರವಾದ ಯುದ್ಧವನ್ನು ಮಾಡಿ ಆ ಜಾಂಬವಂತನನ್ನು ಜಯಿಸಿ ಮಣಿಯನ್ನು ತಂದು ನನ್ನ ತಂದೆಗೆ ಕೊಡ್ತಾನೆ ಆವಾಗ ನನ್ನ ತಂದೆ ಪ್ರಾಯಶ್ಚಿತ್ತದಿಂದ ದಗ್ಧರಾಗಿ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಆವಾಗ ನನ್ನ ಮುದ್ದಿನ ಮಗಳಾದಂತ ಸತ್ಯಭಾಮೆಯನ್ನೇ ನಿನಗೆ ಕೊಟ್ಟು ಮದುವೆ ಮಾಡುತ್ತೇನೆ ಎಂಬುದಾಗಿ ಕೃಷ್ಣ ಪರಮಾತ್ಮನಿಗೆ ಹೇಳಿ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ ನನ್ನ ಪತಿಯ ಮೇಲೆ ಸುಳ್ಳು ಅಪವಾದ ಹೊರಿಸಿದ್ದರಿಂದಲೇ ಪತಿ ಹೊರಿಸಿದ್ದ ಪಶ್ಚಾತ್ತಾಪಕ್ಕೊಳಗಾಗಿದೇನೆ ನನ್ನನ್ನು ಮದುವೆ ಕೊಟ್ಟು ಮದುವೆ ಮಾಡಿದ ಅಂತ ಈ ರೀತಿ ಹೇಳ್ತಾರೆ ಕೃಷ್ಣನಿಂದ ನಮ್ಮ ತಂದೆಗೆ ಏನೂ ಆಗೋದು ಏನೂ ಕೂಡ ಇಲ್ಲ ಶ್ರೀಕೃಷ್ಣನಿಗೆ ನನ್ನ ತಂದೆ ಏನೂ ಕೂಡ ಆಗೋದಿಲ್ಲ ಕೃಷ್ಣನಿಗೆ ನನ್ನ ತಂದೆಯಿಂದ ಏನು ಆಗೋದಿಲ್ಲ ಆದರೂ ಕೂಡ ನನ್ನ ತಂದೆಗೆ ಒಳ್ಳೆಯದನ್ನೇ ಮಾಡಿದ್ದಾನೆ ಕೃಷ್ಣ ಪರಮಾತ್ಮ ಇನ್ನು ನನ್ನ ಅದೃಷ್ಟ ಹೇಗೆ ಇದೆ ಶ್ರೀಕೃಷ್ಣನನ್ನ ಯಾವಾಗಲೂ ಕೂಡ ನೋಡ್ತಾ ಇರ್ಬೋದು ಶ್ರೀಕೃಷ್ಣನ ಪಾದ ಸೇವೆಯನ್ನು ಮಾಡ್ತಾ ನಾನು ಯಾವಾಗಲೂ ಕೂಡ ಇರ್ಬೋದು ಶ್ರೀಕೃಷ್ಣನ ಇಷ್ಟವಲ್ಲದ ಕಾರ್ಯವನ್ನು ನಾನು ಯಾವುದೂ ಕೂಡ ಮಾಡೋದೇ ಇಲ್ಲ ಎಂಬುದಾಗಿ ಈ ರೀತಿಯಾಗಿ ಹೇಳ್ತಾ ಸತ್ಯಭಾಮದೇವಿಯು ತನ್ನ ವಿವಾಹ ವೃತ್ತಾಂತವನ್ನು ಹೇಳ್ತಾರೆ ಅನಂತರ ಜಾಂಬವತಿ ದೇವಿ ಹೇಳ್ತಾಳೆ ಹೌದು ಹಿಂದೆ ಸತ್ಯಭಾಮದೇವಿ ಆದರೂ ಹೇಳಿದಂಥ ಕಥಾಪ್ರಸಂಗದಲ್ಲೇನೇ ನನ್ನ ಮದುವೆ ಕೂಡ ಆಗಿದ್ದು ಹೇಗೆ ಅಂತಂದರೆ ಕೃಷ್ಣ ಪರಮಾತ್ಮ ನನ್ನ ತಂದೆಯಾದಂಥ ಜಾಂಬವಂತನ ಜೊತೆಗೆ ಯುದ್ಧ ಮಾಡಿದಾಗ ಆವಾಗ 27 ದಿನಗಳ ಕಾಲ ಯುದ್ಧ ಮಾಡ್ತಾರೆ ಆವಾಗ ಈ ಪರಮಾತ್ಮನ ಅವತಾರ ರಾಮನೇ ಕೃಷ್ಣ ಅಂತ ನನ್ನ ತಂದೆಗೆ ತಿಳಿಯೋದೇ ಇಲ್ಲ 28ನೇ ದಿನದಂದು ರಾಮನು ಕೃಷ್ಣನಲ್ಲಿ ರಾಮನು ಕಾಣಿಸಿಕೊಂಡಾಗ ಆವಾಗ ಜಾಂಬವಂತನೇ ತಿಳಿದರೆ ನನ್ನ ಪ್ರಭುವಾದ ರಾಮಚಂದ್ರನ ಜೊತೆಗೇನೆ ನಾನು ಯುದ್ಧ ಮಾಡಿದ್ದ ರಾಮನು ಬೇರೆ ಅಲ್ಲ ಕೃಷ್ಣನು ಬೇರೆ ಅಲ್ಲ ಅಂತ ಆವಾಗ ಅವನಿಗೆ ತಿಳಿದುಕೊಂಡು ಅವನು ಪಶ್ಚಾತ್ತಾಪಪಟ್ಟು ಆ ಮಣಿಯನ್ನು ಕೊಟ್ಟು ತನ್ನ ಮಗಳನ್ನು ಕೂಡ ಕೊಡ್ತಾನೆ ಜಾಂಬವಂತಿಯನ್ನು ಕೊಟ್ಟು ಮದುವೆ ಮಾಡ್ತಾನೆ ಈ ರೀತಿಯಾಗಿ ಸಮಂತಕ ಮಣಿಯನ್ನು ಕೊಡುವಂಥ ಸಂದರ್ಭದಲ್ಲಿ ನನ್ನ ವಿವಾಹ ಆಯಿತು ಎಂಬುದಾಗಿ ರೀತಿ ಜಾಂಬವತಿ ದೇವಿ ಹೇಳ್ತಾಳೆ ಇನ್ನು ಕಾಳಿಂದಿ ದೇವಿಯು ಕೂಡ ಹೇಳ್ತಾಳೆ ನನ್ನ ವಿವಾಹ ಹೇಗಾಯಿತು ಅಂತ ನನ್ನ ಪತಿಯ ಪಾದ ಸ್ಪರ್ಶ ನನಗೆ ಯಾವಾಗಲೂ ಕೂಡ ಆಗಬೇಕು ಎಂಬುದಾಗಿ ನಾನು ಬಹಳ ತಪಸ್ಸನ್ನು ಮಾಡಿದ್ದೆ ಈ ವಿಷಯವನ್ನು ನನ್ನ ಮಿತ್ರನಾದ ಅರ್ಜುನನಿಂದ ವಶೀಕೃತ ಪರಮಾತ್ಮ ತಿಳಿದು ನನ್ನನ್ನು ಪಾಣಿಗ್ರಹಣ ಮಾಡಿದ ಈಗ ಯಾವಾಗಲೂ ಕೂಡ ಪರಮಾತ್ಮನ ಕೃಷ್ಣನ ಪಾದಸೇವೆಯನ್ನೇ ಮಾಡ್ತಾ ಇರ್ತೇನೆ ಅಂತ ಅಷ್ಟೇ ಅಲ್ಲ ಪರಮಾತ್ಮನ ಮನೆಯ ಗುಡಿಸುವಂಥ ಭಾಗ್ಯ ನನಗೆ ಬಂದಿದೆ ಅಂತ ಕಾಳಿಂದಿ ದೇವಿಯು ಕೂಡ ಹೇಳ್ತಾಳೆ ಇನ್ನು ಮಿತ್ರವಿಂದಾ ದೇವಿಯು ಕೂಡ ಹೇಳ್ತಾಳೆ ಅವಂತಿ ದೇಶದ ಅಧಿಪತಿಗಳಾದರೂ ವಿಂದಾ ಮತ್ತು ಅನವಿಂದಾ ಎಂಬುದ ಇಬ್ಬರು ಈ ಇಬ್ಬರು ರಾಜರು ನನಗೆ ದುರ್ಯೋಧನನಿಗೆ ಕೊಟ್ಟು ಮದುವೆ ಮಾಡಬೇಕು ಎಂಬುದಾಗಿ ನಿಶ್ಚಯ ಮಾಡ್ತಾರೆ ನನಗೆ ಸ್ವಯಂವರ ಆಗ್ತದೆ ನನ್ನ ಪತಿಯೇ ನನ್ನನ್ನು ವರಿಸ್ತಾನೆ ಕೃಷ್ಣ ಪರಮಾತ್ಮನೇ ನನ್ನ ವರಿಸ್ತಾನೆ ಆಗ ಸ್ವಯಂವರ ಮಂಟಪದಲ್ಲಿದ್ದ ಎಲ್ಲ ರಾಜರುಗಳು ಮತ್ತು ನನ್ನ ವಿಂದಾನವಂದೆ ಎಂಬ ಸಹೋದರರು ಕೂಡ ಕೃಷ್ಣನ ಜೊತೆ ಯುದ್ಧ ಮಾಡ್ತಾರೆ ಯಾಕೆ ಅಂದರೆ ದುರ್ಯೋಧನೆ ಕೊಟ್ಟು ಮದುವೆ ಮಾಡಬೇಕು ಎಂಬುದಾಗಿ ಅವರ ಮನದಲ್ಲಿ ಅಲ್ಲಿರುವಂಥ ಆಂತರ್ಯ ಆದರೆ ಕೃಷ್ಣ ಪರಮಾತ್ಮ ಲೀಲಾಜಾಲವಾಗಿ ಅವರನ್ನು ಸೋಲಿಸ್ತಾನೆ ಸೋಲಿಸಿ ನನ್ನನ್ನು ಮದುವೆಯಾಗಿ ತನ್ನ ಪಟ್ಟಣಿಗೆ ಕರೆದುಕೊಂಡು ಬಂದ ಪ್ರತಿಯೊಂದು ಜನ್ಮದಲ್ಲೂ ಕೂಡ ನನ್ನ ಪತಿಯ ಪಾದಗಳನ್ನು ತೊಳೆಯುವಂಥ ಭಾಗ್ಯ ಸಿಗಲಿ ಎಂಬುದಾಗಿ ಈ ರೀತಿಯಾಗಿ ಮಿತ್ರವಿಂದಾದೇವಿ ಹೇಳ್ತಾಳೆ ಇನ್ನು ನೀಲಾದೇವಿಯು ಕೂಡ ಹೇಳ್ತಾಳೆ ಏನು ಅಂತಂದರೆ ನನ್ನ ತಂದೆಯ ವಿಷಯದಲ್ಲಿ 7 ಎತ್ತುಗಳಿದ್ದು ಅವುಗಳು ಅತ್ಯಂತ ಬಲಶಾಲಿಗಳಾಗಿದ್ದವು ಇಡೀ ಪ್ರಪಂಚದಲ್ಲಿ ಬಲಶಾಲಿಯಾದಂತಹ ಎತ್ತುಗಳು ಅಂದರೆ ನಮ್ಮಲ್ಲಿರುವಂತಹ ಎತ್ತುಗಳೇ ನಮ್ಮ ತಂದೆಯ ಆ ರಾಜ್ಯದಲ್ಲಿರುವಂಥ ಎತ್ತುಗಳೇ ಅವುಗಳಿಗೆ ಯಾಕೆ ಅಂದರೆ ಅವುಗಳ ಅತ್ಯಂತ ತೀಕ್ಷ್ಣವಾದಂಥ ಚೂಪಾದ ಕೊಂಬುಗಳಿದ್ದವು
ಮಹಾವೀರರುಗಳು ಅವುಗಳನ್ನು ನೋಡಿದ್ರೇನೆ ಅವರು ಮಹಾವೀರರಾಗಿದ್ದರೂ ಕೂಡ ಅವುಗಳ ಜೊತೆಗೆ ಯುದ್ಧ ಮಾಡದೇನೆ ಹೋಗ್ಬಿಡ್ತಾರೆ ಅಷ್ಟೊಂದು ನೋಡಲಿಕ್ಕೆ ಭಯಂಕರವಾದವುಗಳಾಗಿದ್ದವು ಅಂತೇಳಿ ನನ್ನ ಸ್ವಯಂವರದ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಕರಾರನ್ನು ಇಟ್ಟಿದ್ದ ನಮ್ಮ ತಂದೆ ಏನು ಅಂದರೆ ಏಳು ಎತ್ತುಗಳನ್ನು ಒಂದೇ ಸಲ ಬಿಡ್ತೇನೆ ಅವುಗಳನ್ನೆಲ್ಲವನ್ನೂ ಕೂಡ ಯಾರು ಒಟ್ಟಿಗೆನೆ ಕಟ್ಟಿ ಹಾಕ್ತಾರೋ ಅವರಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೇನೆ ಅಂತ ಕರಾರನ್ನು ಹಾಕಿದ್ದ ಆವಾಗ ಈ ಕನ್ಯೆಯನ್ನು ಮದುವೆ ಆಗಬೇಕು ಎಂಬುದಾಗಿ ಬಲವನ್ನು ತೋರಿಸಲಿಕ್ಕೆ ಅನೇಕ ರಾಜರು ಬರ್ತಾರೆ ಅವರ ವೀರ್ಯ ಶೌರ್ಯ ಎಲ್ಲವನ್ನೂ ಕೂಡ ಪರಾಕ್ರಮವನ್ನು ತೋರಿಸ್ಲಿಕ್ಕೆ ಬರ್ತಾರೆ ಆದರೆ ಅವರ ದುರಹಂಕಾರದ ಪತನವೇ ಆಗ್ತದೆ ದುರಹಂಕಾರವೇ ನಾಶವಾಗ್ತದೆ ಹೊರತು ಆ ಎತ್ತುಗಳನ್ನು ಕಟ್ಟಲಿಕ್ಕೆ ಸಮರ್ಥರಾಗುವುದಿಲ್ಲ ನನ್ನ ಪತಿಯಾದ ಕೃಷ್ಣ ಪರಮಾತ್ಮ ಬಂದಾಗ ಬಂದು ಚಿಕ್ಕ ಮಕ್ಕಳುಗಳು ಆಟಿಕೆಗಳನ್ನು ಇನ್ನು ಚಿಕ್ಕ ಆಡುಗಳನ್ನು ಹೇಗೆ ನಿರಾಯಾಸವಾಗಿ ಕಟ್ಟಬಹುದು ಆ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಆ ಏಳು ಎತ್ತುಗಳನ್ನು ಕೂಡ ಕಟ್ಟಿ ಹಾಕ್ತಾನೆ ಶ್ರೀಕೃಷ್ಣ ಪರಮಾತ್ಮ ಅಂತಹ ಅದ್ಭುತವಾದಂಥ ಶಕ್ತಿಗಳವನ್ನು ನನ್ನ ಪತಿ ಅಂತ ಹೇಳ್ತಾರೆ ಅನಂತರ ನನ್ನ ಮದುವೆಯನ್ನು ಮಾಡಿಕೊಂಡು ದಾಸಿಯರ ಎಲ್ಲರ ಜೊತೆಗೆ ನನ್ನನ್ನು ಕರೆದು ದ್ವಾರಕ್ಕೆ ಕರೆದುಕೊಂಡು ಬರ್ತಾನೆ ಮಾರ್ಗದಲ್ಲಿ ರಾಜರುಗಳೆಲ್ಲ ಯುದ್ಧ ಮಾಡಿದರೆ ಅವರೆಲ್ಲನ್ನೂ ಕೂಡ ಜಯಿಸಿ ಬರ್ತಾನೆ ಇಂತಹ ಪತಿಯ ಇವನೇ ಪತಿಯಾಗಿ ಬರಬೇಕೆಂಬುದಾಗಿ ನಾನು ಜನ್ಮ ಜನ್ಮಾಂತರದಲ್ಲೂ ಕೂಡ ಇವನೇ ಬರಬೇಕು ಪತಿಯಾಗಿ ಎಂಬುದಾಗಿ ನಾನು ಅವನ ಸೇವೆಯನ್ನು ಮಾಡಲಿಕ್ಕೆ ಮಾಡ್ತೇನೆ ಎಂಬುದಾಗಿ ಈ ರೀತಿಯಾಗಿ ಹೇಳ್ತಾರೆ ಇನ್ನು ಭದ್ರಾದೇವಿಯ ವಿವಾಹವನ್ನು ಕೂಡ ಹೇಳ್ತಾರೆ ಭದ್ರಾದೇವಿ ತನ್ನ ವಿವಾಹ ವೃತ್ತಾಂತವನ್ನು ಹೇಳ್ತಾರೆ ತನ್ನ ತಂದೆಯು ಸೋದರ ಮಾವನ ಮಗನಾಗಿರುವ ನನ್ನ ಪತಿಯನ್ನೇ ಸ್ಮರಿಸುತ್ತಿರುವ ನನ್ನ ಮನಸ್ಸನ್ನು ತಿಳಿತಾನೆ ಅಂತ ಸೋದರ ಮಾವನ ಮಗ ಕೃಷ್ಣ ಹಾಗಾಗಿ ನಾನು ಯಾವಾಗಲೂ ಕೂಡ ಆ ಕೃಷ್ಣನನ್ನೇ ನಾನು ನೆನೆಸ್ತಾ ಇದ್ದೆ ಹಾಗಾಗಿ ಅವರಿಗೇನೇ ಕೊಟ್ಟು ಮದುವೆ ಮಾಡಬೇಕು ಎಂಬುದಾಗಿ ನಿಶ್ಚಯ ಮಾಡ್ತಾರೆ ಅಕ್ಷೌಹಿಣಿ ಸೈನ್ಯವನ್ನು ಕೊಡ್ತಾರೆ ಇನ್ನು ನನ್ನನ್ನು ಅನೇಕ ದಾಸಿಯರ ಜೊತೆಗೆ ಅನೇಕ ವಜ್ರ ವೈಡೂರ್ಯಗಳನ್ನು ಕೊಡುವುದರ ಮೂಲಕ ನನ್ನನ್ನು ಮದುವೆ ಮಾಡಿಕೊಟ್ಟು ದ್ವಾರಕೆಗೆ ಕಳಿಸ್ತಾರೆ ಸಂಸಾರದಲ್ಲಿ ಸರ್ವರೂ ಕೂಡ ನಾನಾ ವಿಧ ಕರ್ಮಗಳಿಂದ ಪುನಃ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನನ್ನ ಪಾದಸ್ಪರ್ಶದ ಭಾಗ್ಯ ಅನ್ನೋದು ಎಲ್ಲರಿಗೂ ಆಗಲಿ ನನಗೆ ಹೇಗೆ ನನಗೆ ಈ ಭಾಗ್ಯ ಬಂದಿದೆ ಎಲ್ಲರಿಗೂ ಕೂಡ ಆ ಭಕ್ತರಿಗೆ ಆ ಭಾಗ್ಯ ಬರಲಿ ಅಂತ ನಾನು ಪಾದಸ್ಪರ್ಶವನ್ನೇ ಪರಮಾತ್ಮನ ಪಾದಸ್ಪರ್ಶದ ಭಾಗ್ಯವನ್ನೇನೆ ನಾನು ಅಪೇಕ್ಷಿಸ್ತೇನೆ ಅಂತ ಭದ್ರಾದೇವಿ ಹೇಳ್ತಾರೆ ಇನ್ನು ಲಕ್ಷ್ಮಣಾದೇವಿಯು ಕೂಡ ತಮ್ಮ ವಿವಾಹ ವೃತ್ತಾಂತವನ್ನು ಹೇಳ್ತಾರೆ ಹೇಗೆ ಅಂತಂದರೆ ನಮ್ಮ ಮನೆಗೆ ನಾರದರು ಆದರೂ ಕೂಡ ಆವಾಗ ಬರ್ತಾ ಇರ್ತಾರೆ ಆ ಕೃಷ್ಣನ ಮಹಿಮೆಯನ್ನು ಕೃಷ್ಣನ ವೀರ ಶೌರ್ಯಗಳನ್ನೆಲ್ಲವನ್ನು ಕೂಡ ಹೇಳ್ತಾ ಇರ್ತಾರೆ ಆ ಕೇಳಿದಾಗ ನನಗೆ ಈ ಕೃಷ್ಣನೇ ಪತಿಯಾಗಿ ಬಂದರೆ ಬಹಳ ಉತ್ತಮ ಅಂತ ನನಗೆ ಆವಾಗಲಿಂದಲೂ ಕೂಡ ಕೃಷ್ಣ ಪರಮಾತ್ಮನ ಮೇಲೆ ಪ್ರೀತಿ ಅನ್ನೋದು ನನಗೆ ಇದೆ ಎಂಬುದಾಗಿ ಹೇಳ್ತಾರೆ ಇನ್ನು ಲಕ್ಷ್ಮೀದೇವಿಯ ಪದ್ಮಗಳ ಮಾಲೆಯನ್ನು ಕೈಯಲ್ಲಿ ಧರಿಸಿ ಲೋಕಪಾಲಕರನ್ನೆಲ್ಲರನ್ನೂ ಕೂಡ ಧಿಕ್ಕರಿಸಿ ಲಕ್ಷ್ಮೀದೇವಿ ಕ್ಷೀರ ಸಮುದ್ರವನ್ನು ಕಡೆದಾಗ ಲಕ್ಷ್ಮೀದೇವಿ ಅದರಿಂದ ಪ್ರಾದುರ್ಭೂತಳಾಗಿ ಹೇಗೆ ಎಲ್ಲರನ್ನೂ ಕೂಡ ಧಿಕ್ಕರಿಸಿ ಪರಮಾತ್ಮನನ್ನೇ ಹೇಗೆ ಆಶ್ರಯಿಸ್ತಾಳೋ ಒರೆಸ್ತಾಳೋ ಹಾಗಾಗಿ ನಾನು ನನ್ನ ಪದೆಯನ್ನು ಒರೆಸಿದ್ರೆ ಏನು ತಪ್ಪು ಎಂಬುದಾಗಿ ಕೃಷ್ಣನೇ ನನ್ನ ಪತಿ ಎಂಬುದಾಗಿ ಅವಳ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡಿರ್ತಾಳೆ ಬೃಹತ್ಸೇನ ನನ್ನ ತಂದೆ ಅವನಿಗೆ ಹೆಣ್ಣು ಮಕ್ಕಳಲ್ಲಿ ಬಹಳ ಪ್ರೀತಿ ಇರ್ತದೆ ಅದರಲ್ಲೂ ನನ್ನ ಮೇಲೆ ಇನ್ನೂ ಅಧಿಕವಾದಂಥ ಪ್ರೀತಿ ಅವನು ನನ್ನ ಸಂಕಲ್ಪ ತಿಳಿತಾನೆ ಅದಕ್ಕೆ ಉಪಾಯವನ್ನು ಮಾಡ್ತಾನೆ ಏನು ಅಂತಂದರೆ ದ್ರೌಪದಿ ದೇವಿಯನ್ನು ಕೂಡ ಕುರಿತು ಹೇಳ್ತಾಳೆ ಇವಳು ಏನು ಅಂದರೆ ಅಲ್ಲ ದ್ರೌಪದಿ ನಿನ್ನನ್ನು ಮದುವೆ ಆಗುವಾಗ ಹೇಗೆ ಸ್ವಯಂವರದಲ್ಲಿ ಬಹಳ ಕಷ್ಟವಾದಂತಹ ಏರ್ಪಾಟನ್ನು ನಿನ್ನ ತಂದೆ ದ್ರುಪದ ರಾಜ ಹೇಗೆ ಮಾಡಿದ್ದು ಅದಕ್ಕಿಂತಲೂ ಬಹಳ ಕಷ್ಟವಾದಂಥ ಏರ್ಪಾಟನ್ನು ಸ್ವಯಂವರದಲ್ಲಿ ಆ ಸ್ವಯಂವರವನ್ನು ಗೆಲ್ಲುವಂತಹ ಏರ್ಪಾಟನ್ನು ನನ್ನ ತಂದೆ ಮಾಡಿದ್ದ ಅಂತ ಹೇಳ್ತಾರೆ ಹೇಗೆ ಅಂತಂದರೆ ನಿನ್ನ ಸ್ವಯಂವರ ಹೇಗಿತ್ತು ಮರದ ಮೇಲೆ ಕಟ್ಟಿದ ಮೀನು ಇರ್ತದೆ ಅದಾದರೂ ಕೂಡ ಮುಚ್ಚದೇನೆ ಎಲ್ಲರಿಗೂ ಕೂಡ ಕಾಣುವಂತೆ ಇರ್ತದೆ
ನಿನ್ನ ಸ್ವಯಂವರದಲ್ಲಿ ಅದನ್ನು ಸುಲಭವಾಗಿ ಮಾಡಬಹುದು. ಬಾಣವನ್ನು ಗುರಿ ಇಡುವುದರ ಮೂಲಕ ಅದಕ್ಕೆ ಹೊಡೆಯಬಹುದು. ಆದರೆ ನಿನ್ನ ಸ್ವಯಂವರ ಆಗಿರಲಿಲ್ಲ, ಮರದ ಮೇಲೆ ಕಟ್ಟಿರುವ ಮೀನು ಇತ್ತು, ಅದರ ಮೇಲೆ ಮುಚ್ಚಿತ್ತು. ಆ ಮರದ ಕೆಳಗಡೆ ನೀರಿನಲ್ಲಿ ಬಿದಿರಿನ ರಂಧ್ರದ ದ್ವಾರದಿಂದ ಬಿದ್ದಿರುವ ಮೀನಿನ ನೆರಳನ್ನು ನೋಡಿ ಹೊಡೆಯಬೇಕಾದಿತ್ತು. ಇಷ್ಟೊಂದು ಕಷ್ಟದಿಂದ ಕೂಡಿತ್ತು ನನ್ನ ಸ್ವಯಂವರ. ಯಾಕೆ ಇಷ್ಟೊಂದು ಕಷ್ಟವಾದದ್ದು ಇಟ್ಟರು ಅಂದರೆ, ಕಷ್ಟ ಪರಮಾತ್ಮ ಮಾತ್ರ ಹೊಡೆಯಕ್ಕೆ ಸಮರ್ಥ, ಬೇರೆ ಯಾರೂ ಕೂಡ ಇದನ್ನು ಹೊಡೆಯಲ್ಲ. ಹಾಗಾಗಿ ಕೃಷ್ಣನೇ ನಮಗೆ ಅಳಿಯನಾಗಿ ಬರಬೇಕು, ಹಾಗಾಗಿ ಈ ಕಷ್ಟವಾದದ್ದನ್ನೇ ಇಡೋಣ ಅಂತ ನಮ್ಮ ತಂದೆ ಬೃಹತ್ಸೇನ ಉಪಾಯದಿಂದ ಈ ರೀತಿಯಾಗಿ ಇಟ್ಟಿದ್ದು ಅಂತ ಹೇಳ್ತಾರೆ. ನನ್ನ ಸ್ವಯಂವರವನ್ನು ತಿಳಿದ ಎಲ್ಲ ರಾಜರು ಬರ್ತಾರೆ. ಯಾರಿಗೂ ಕೂಡ ಆ ಕೆಲವೊಬ್ಬರು ಆ ಏರ್ಪಾಟನ್ನು ನೋಡಿಯೇನೆ ಪುನಃ ವಾಪಸ್ ಹೋಗ್ಬಿಡ್ತಾರೆ. ಇನ್ನೂ ಕೆಲವರು ಕೂಡ ತಮ್ಮ ಶೌರ್ಯ ವೀರ್ಯ ಎಲ್ಲವನ್ನು ಕೂಡ ತಮ್ಮ ಪರಾಕ್ರಮವನ್ನು ತೋರಿಸೋದಕ್ಕೋಸ್ಕರ ಒಳಗಡೆ ಬರ್ತಾರೆ. ಬಂದವರೆಲ್ಲರಿಗೂ ಕೂಡ ನಮ್ಮ ತಂದೆ ಸತ್ಕಾರವನ್ನು ಮಾಡ್ತಾರೆ. ಆ ಧನಸ್ಸನ್ನು ಎತ್ತಿ ಹಗ್ಗವನ್ನು ಕಟ್ಟಿ ಕೆಲವರು ಹೇಳಿ ಆ ಧನಸ್ಸನ್ನು ಹೇಗೆ ಎದೆಯೇರಿಸುವುದಕ್ಕೆ ಇದೆ ಆಗೋದಿಲ್ಲ, ಅವರು ವಾಪಸ್ಸಾಗಿ ಹೋಗ್ತಾರೆ. ಇನ್ನು ಕೆಲವರು ಧನಸ್ಸನ್ನು ಎದೆಯೇರಿಸಿದ್ರು ಒಡೆಯೋದಕ್ಕೆ ಆಗದೇನೆ, ಬಾಣದಿಂದ ಒಡೆಯಲಿಕ್ಕೆ ಆಗದೇನೆ ವಾಪಸ್ ಹೋಗ್ತಾರೆ. ನರಕಾಸುರ ಅಜರಾಜಂತ ದುರ್ಯೋಧನ ಕರ್ಣ ಮುಂತಾದವರು ಧನಸ್ಸನ್ನು ಕಟ್ಟಿ ಸೆಳೆದರು, ಆದರೆ ಮೀನು ಇರುವ ಸ್ಥಳ ಅವರಿಗೆ ತಿಳಿಯಲಿಲ್ಲ. ಯಾಕೆ ಅಂತಂದರೆ ಕೆಳಗಡೆ ಒಂದು ಬಿದಿರಿನ ಕೊಳ, ಆ ಬಿದಿರಿನ ಕೊಳದಲ್ಲಿ ಮೀನಿನ ಪ್ರತಿಬಿಂಬ ಬೀಳ್ತಾ ಇತ್ತು. ಆ ಪ್ರತಿಬಿಂಬವನ್ನು ಅದೇ ಆ ಬಿದಿರಿನ ಕಾಣುವ ಪ್ರತಿಬಿಂಬ ಕಾಣುವಂಥ ಜಾಗವು ಕೂಡ ಚಿಕ್ಕದು, ಅದನ್ನು ನೋಡಿ ಮೀನನ್ನು ಊಹಿಸಿಕೊಂಡು ಹೊಡಿಬೇಕು. ಅವರಿಗೆ ಆ ಮೀನಿನ ಪ್ರತಿಬಿಂಬವು ಕೂಡ ಕಾಣಲಿಲ್ಲ, ಅವರು ಕೂಡ ಒಡೆಯದೇನೆ ವಾಪಸ್ಸಾಗಿ ಹೋಗ್ತಾರೆ. ಇನ್ನು ಅರ್ಜುನ ಆ ಮೀನನ್ನು ತಿಳಿದು ಬಾಣವನ್ನು ಬಿಟ್ಟ, ಆದರೆ ಆ ಬಾಣ ಮೀನಿಗೆ ಬೀಳಲಿಲ್ಲ. ಹಾಗಾಗಿ ಅರ್ಜುನನು ಕೂಡ ಹೋದ, ಎಲ್ಲರೂ ಹಿಂದಿರುಗಿ ಹೋದಾಗ ಮಧ್ಯಾಹ್ನ ಕಾಲದಲ್ಲಿ ಕೃಷ್ಣ ಪರಮಾತ್ಮ ನನ್ನ ಪತಿ ಬರ್ತಾನೆ, ಬಂದು ಲೀಲಾಜಾಲವಾಗಿ ಕಣ್ಣು ಮುಚ್ಚಿಕೊಂಡು ಹೊಡೆದು ಬಿಡ್ತಾರೆ. ಆ ಮೀನಾದರೂ ಕೂಡ ಬಿದ್ದು ಬಿಡ್ತದೆ. ಮೀನಿಗೆ ಆ ಬಾಣ ತಗಲಿದಾಗ ಎಲ್ಲರೂ ಕೂಡ ಜಯಘೋಷವನ್ನು ಹಾಕ್ತಾರೆ. ನನ್ನ ತಂದೆ ಬೃಹತ್ಸೇನ ನನ್ನ ಜೊತೆಗೆ ವಿವಾಹವನ್ನು ಮಾಡಿಕೊಡಿಸ್ತಾರೆ ಎಂಬುದಾಗಿ ರೀತಿಯಾಗಿ ತನ್ನ ವೃತ್ತಾಂತವನ್ನು ಎಲ್ಲವನ್ನು ಕೂಡ ಹೇಳ್ತಾರೆ. ಕೊನೆಗೆ ಇದರಿಂದ ಏನು ತಿಳಿತಾ ಇದೆ ಅಂತಂದರೆ, ರುಕ್ಮಿಣಿಯಿಂದ ಆರಂಭಿಸಿ ಎಲ್ಲ ಅಷ್ಟಮಹಿಷಿಯರ ಕಥೆಯಲ್ಲ ಎಲ್ಲ ಕಡೆಯಲ್ಲೂ ಕೂಡ ಅವರು ಅಪೇಕ್ಷೆ ಪಟ್ಟಿದ್ದು, ಶ್ರೀಕೃಷ್ಣನ ಅಪೇಕ್ಷೆ ಪಟ್ಟಿದ್ದು ಯಾವ ಉದ್ದೇಶ, ಕೃಷ್ಣ ಎಲ್ಲವನ್ನು ಮಾಡಲಿಕ್ಕೆ ಸಮರ್ಥ, ನಾವು ಬೇಕಾದ ಬಂಗಾರ ವಜ್ರ ವೈಡೂರ್ ಎಲ್ಲವನ್ನು ಕೊಡಲಿಕ್ಕೆ ಸಮರ್ಥ, ನಮಗೆ ತಿನ್ನಲಿಕ್ಕೆ ಬೇಕಾದ ಭೋಜ್ಯ ಪದಾರ್ಥಗಳೆಲ್ಲವನ್ನು ಕೊಡ್ತಾನೆ, ಹಾಗಾಗಿ ಪತಿಯನ್ನಾಗಿ ವರೆಸೋಣ ಅಂತಲ್ಲ. ಶ್ರೀಕೃಷ್ಣನ ದಾಸ್ಯತ್ವವು, ಕೃಷ್ಣನ ದಾಸರಾಗಿ ನಾವು ಇರಬೇಕು, ಶ್ರೀಕೃಷ್ಣನ ಪಾದವನ್ನು ನಾವು ಯಾವಾಗಲೂ ಕೂಡ ಆಶ್ರಯಿಸಬೇಕು ಎಂಬ ಉದ್ದೇಶವೇ ಇತ್ತು ಹೊರತು ಅಷ್ಟಮೇಶ್ವರಿಗೆ ಬೇರೆ ಯಾವ ದುರುದ್ದೇಶವೂ ಕೂಡ ಇರಲಿಲ್ಲ ಅಂತ ಇದರಿಂದ ಸ್ಪಷ್ಟವಾಗ್ತಾ ಇದೆ. ಸರ್ವಸಂಗವನ್ನು ಬಿಟ್ಟು ನಾವು ಶ್ರೀಕೃಷ್ಣನೇ ಪತಿಯಾಗಬೇಕು ಎಂಬುದಾಗಿ ಕೆಲವರೆಲ್ಲ ತಪಸ್ಸನ್ನು ಯಾಕೆ ಮಾಡೋದು ಅಂತಂದರೆ, ಶ್ರೀಕೃಷ್ಣವನ್ನು ಪಾದ ಆಶ್ರಯಿಸಿದವರಿಗೇನೇ ಮುಕ್ತಿ, ಆ ಮುಕ್ತಿಯಲ್ಲಾಗುವಂಥ ಸುಖವೇ ಬೇರೆ. ಶ್ರೀಕೃಷ್ಣ ಪರಮಾತ್ಮನ ನೋಡ್ತಾ ಇದ್ರೆ ಆಗುವಂಥ ಸುಖವೇ ಬೇರೆ ಅಂತ ಹೇಳ್ತಾರೆ. ಲೌಕಿಕ ಸುಖವು ಅದರ ಕಿಂಚಿತ್ತೂ ಕೂಡ ಅಲ್ಲ ಅಂತ ಶಾಸ್ತ್ರವು ಹೇಳ್ತಾ ಇದೆ. ಇವೆಲ್ಲವನ್ನು ಕೂಡ ನಾವು ಒಂದು ದೃಷ್ಟಾಂತ ಕೊಡೋದಾದರೆ, ನಾವು ಪ್ರತಿನಿತ್ಯ ನಮ್ಮ ಮೊಬೈಲಲ್ಲೇ ಆಗಲಿ ಅಥವಾ ನಮ್ಮ ಪಟದಲ್ಲಿ ಚಿತ್ರಪಟದಲ್ಲೇ ಆಗಲಿ ಆದರೂ ಕೂಡ ರಾಯರ ಬೃಂದಾವನವನ್ನು ನೋಡ್ತಾ ಇರ್ತೇವೆ, ನಮಸ್ಕಾರ ಮಾಡ್ತಾ ಇರ್ತೇವೆ. ಆದರೂ ಕೂಡ ನಮಗೆ ಆ ಭಾವನೆ ಅಷ್ಟೊಂದು ಭಕ್ತಿ ಅನ್ನೋದು ಬರೋದಿಲ್ಲ. ಯಾವಾಗ ರಾಯರ ಬೃಂದಾವನವನ್ನು ನೋಡ್ತೇವೋ ನಮಗೆ ಗೊತ್ತಾಗದೇನೆ ನಮ್ಮ ಮೈ ಪುಳಕಿತವಾಗ್ತದೆ. ರಾಯರ ಬೃಂದಾವನವನ್ನು ನೋಡ್ತಾ ರಾಯರ ಸ್ತೋತ್ರದ ಚಿಂತನೆಯನ್ನು ರಾಯರ ಮಹಿಮೆಗಳನ್ನು ಇನ್ನು ಜ್ಞಾನಿಗಳಾದರೂ ಕೂಡ ರಾಯರ ಗ್ರಂಥಗಳ ಕೌಶಲತೆಯನ್ನು ವಿಚಾರ ಮಾಡ್ತಾ ಇರಬೇಕಾದ್ರೆ ಆನಂದ ಬಾಷ್ಪ ಬರುತ್ತದೆ. ರಾಯರ ಗುಣಗಾನವನ್ನು ರಾಯರ ಬೃಂದಾವನವನ್ನು ಇನ್ನೊಮ್ಮೆ ನೋಡಬೇಕಾದ್ರೆ ನೀವು ಆಲೋಚನೆ ಮಾಡಿ, ರಾಯರ ಮಹಿಮೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ಹೋಗ್ತಾ ರಾಯರ ಪವಾಡಗಳನ್ನು ರಾಯರ ಅದ್ಭುತವಾದಂಥ ಗ್ರಂಥ ಕೌಶಲತೆಯನ್ನು ನೀವು ಆಲೋಚನೆ ಮಾಡ್ತಾ ನಿಮ್ಮ ಮನಸ್ಸಲ್ಲಿ ರಾಯರಿಗೆ ಬೃಂದಾವನವನ್ನು ನಮಸ್ಕಾರ ಮಾಡ್ತಾ ಒಮ್ಮೆ ನೋಡ್ತಾ ಕುಳಿತುಕೊಳ್ಳಿ, ನಿಮಗೆ ಸಮಯ ಹೋಗಿದ್ದೇ ಗೊತ್ತಾಗೋದಿಲ್ಲ. ಅಷ್ಟೊಂದು ಅದ್ಭುತವಾದಂತಹ ಮಹಿಮೆ
ಅಷ್ಟೊಂದು ಅದ್ಭುತವಾದಂತಹ ತಪಸ್ಸಂಪತ್ತು, ಗ್ರಂಥ ಕೌಶಲತೆ, ಎಲ್ಲ ಗುಣಗಳು ಕೂಡ ರಾಯರಲ್ಲಿವೆ. ಕೃಷ್ಣನನ್ನು ಆರಾಧಿಸುವಂತಹ ರಾಯರಿಗೇನೆ ಇಷ್ಟೊಂದು ಆ ಶಕ್ತಿ ಇರಬೇಕಾದ್ರೆ, ಶ್ರೀ ಕೃಷ್ಣ ಪರಮಾತ್ಮನನ್ನು ನೋಡ್ತಾ ಇರಬೇಕಾದ್ರೆ ಅವರಿಗೆ ಇನ್ನೆಷ್ಟು ಭಕ್ತಿ ಅನ್ನೋದು ಉದ್ರೇಕ ಆಗಿರಬಾರ್ದು. ರಾಯರನ್ನು ನೋಡ್ತಾ ಇರಬೇಕಾದ್ರೇನೆ ನಮಗೆ ಎಲ್ಲೋ ಒಂದು ಕಡೆ ಯಾವುದೋ ಲೋಕದಲ್ಲಿದ್ದೇವೋ, ದೇವಲೋಕದಲ್ಲಿದ್ದೇವೋ ಎಂಬ ಚಿಂತನೆ ಬರ್ತಾ ಇರ್ತದೆ. ಯಾಕೆ ಅಂತಂದರೆ ಆ ಶಕ್ತಿ, ರಾಯರ ಮಹಿಮೆ ಮತ್ತು ರಾಯರ ಸ್ಥಾನದ ರಾಯರ ಸ್ಥಳದಲ್ಲಿ ಇರುವಂಥ ಆ ಪಾಸಿಟಿವಿಟಿ ಅನ್ನೋದು ನಮಗೆ ಅಷ್ಟೊಂದು ಬರ್ತಾ ಇರ್ತದೆ. ಅಂತಹ ಈ ಪುಣ್ಯಕ್ಷೇತ್ರದಲ್ಲಿ ರಾಯರು ಬರೆದಿರುವಂತಹ ಈ ಕೃಷ್ಣ ಚಾರಿತ್ರ ಮಂಜರಿಯ ಕಥೆಯನ್ನು ಹೇಳುವಂತಹ ಸೌಭಾಗ್ಯವನ್ನು ಕೊಟ್ಟಿರುವಂತಹ ನಮ್ಮ ಗುರುಗಳಿಗೆ ಪುನಃ ಪುನಃ ನಮಸ್ಕಾರವನ್ನು ಮಾಡ್ತಾ, ನಾವು ಗುರುಗಳಿಗೆ ಏನೂ ಕೂಡ ಮಾಡಲಿಕ್ಕೆ ಆಗೋದಿಲ್ಲ, ರಾಯರಿಗೆ ನಾವು ಏನು ಸಮರ್ಪಣೆ ಮಾಡೋದು, ಸಮರ್ಪಣೆ ಮಾಡಿದರೂ ಕೂಡ ರಾಯರಿಗೆ ಎತ್ಕಿಂಚಿತ್ತೆ, ರಾಯರನ್ನು ತೃಪ್ತಿಪಡಿಸಬೇಕು, ರಾಘವೇಂದ್ರ ಸ್ವಾಮಿಗಳಿಗೆ ತೃಪ್ತಿಯಾಗುವಂತೆ ನಾವು ಮಾಡಬೇಕು ಅಂತಂದರೆ ಕೇವಲ ಎರಡೇ ಎರಡು. ಒಂದು, ಸಜ್ಜನರಿಗೆ ಹಿತವಾಗುವಂಥ ಕಾರ್ಯಗಳನ್ನು ಮಾಡುವುದು. ಇನ್ನೊಂದು, ಭಗವಂತನ ತತ್ವಗಳನ್ನು ತಿಳಿಬೇಕು. ಭಗವಂತನ ತತ್ವಗಳನ್ನು ತಿಳಿಬೇಕಂದ್ರೆ ಏನು ಮಾಡಬೇಕು ಅಂತಂದರೆ, ಶ್ರೀಮದ್ ಆಚಾರ್ಯರ ವೇದವ್ಯಾಸರ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಮಾಡಿರುವಂಥ ಶ್ರೀಮದ್ ಆಚಾರ್ಯರ ಶಾಸ್ತ್ರಗಳನ್ನು ತಿಳಿಬೇಕು, ಅದಕ್ಕೆ ವ್ಯಾಖ್ಯಾನ ಮಾಡಿರುವಂಥ ಜಯತೀರ್ಥರ ಮತ್ತು ಅವುಗಳ ಅಧ್ಯಯನ ಮಾಡಿರುವಂಥ ಅನೇಕ ಪರಿಮಳಾದಿ ಅನೇಕ ಗ್ರಂಥಗಳನ್ನು ಬರೆದಿರುವಂತಹ ರಾಯರ ಗ್ರಂಥಗಳನ್ನು, ಪರಿಮಳ ಮೊದಲಾದಂಥ ಅನೇಕ ಗ್ರಂಥಗಳನ್ನು ನಾವು ಅಧ್ಯಯನ ಮಾಡಿದರೆ ರಾಯರಿಗೆ ತೃಪ್ತಿಯಾಗ್ತದೆ. ಇವೆಲ್ಲವನ್ನೂ ಕೂಡ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ, ನಿಮ್ಮ ಮಕ್ಕಳನ್ನು ರಾಯರ ಅಡಿಯಲ್ಲಿ ಬಿಟ್ಟೋಗಿ, ಅರ್ಥಾತ್ ನಮ್ಮ ವಿದ್ಯಾಪೀಠಕ್ಕೆ ಬಿಟ್ಟು ಹೋಗ್ಬಿಡಿ. ಇನ್ನು 7 ವರ್ಷಗಳಲ್ಲಿ ಪಾಠಶಾಲೆಗೆ ಬಿಟ್ಟ 6-7 ವರ್ಷಗಳಲ್ಲಿ ಇದೇ ಕ್ಷೇತ್ರದಲ್ಲಿಯೇ ಅನೇಕ 1000 ಮಂದಿ ಜನ ಇದ್ದರೂ ಕೂಡ, ಅನೇಕ ರಾಯರ ಭಕ್ತರಿದ್ದರೂ ಕೂಡ ನಿರರ್ಗಳವಾಗಿ ಶಾಸ್ತ್ರ ಮತ್ತು ಶಾಸ್ತ್ರದ ಅನುವಾದ, ಪ್ರವಚನವನ್ನು ಹೇಳುವಂಥ ಶೈಲಿ ಇವೆಲ್ಲವೂ ಕೂಡ ರಾಯರ ಅನುಗ್ರಹದಿಂದ ಬಂದೇ ಬರ್ತದೆ. ಯಾಕೆ ಅಂತಂದರೆ ರಾಯರ ಶ್ಲೋಕವೇ ಹೇಳ್ತಾ ಇದೆ, ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ಅಂತ. ಮೂಕ ಅಂತಂದರೆ ತತ್ವಜ್ಞಾನ ಇಲ್ಲದೇ ಇರುವಕ್ಕೆ ಅಂತ ಅರ್ಥ. ಇಟ್ಕೊಳ್ಳೋದಾದರೆ ಯಾವ ತತ್ವಜ್ಞಾನ, ಭಗವಂತನ ಬಗ್ಗೆ ಏನೂ ತಿಳಿದೇ ಇದ್ದರೂ ಕೂಡ ರಾಯರ ಪಾದಕ್ಕೆ ಬಿದ್ದರೆ ಸಾಕು, ರಾಯರ ಪ್ರಸಾದ, ರಾಯರ ಅಷ್ಟೋದಕ ಪಾದೋದಕಗಳ ಸೇವನೆ ಮಾಡ್ತಾ ರಾಯರ ಗ್ರಂಥಗಳ ಶಾಸ್ತ್ರವನ್ನು ಅಧ್ಯಯನ ಮಾಡಿದರೆ ಸಾಕು, ಅವನು ಮುಕುಂದ ಶಯನಾಯಿತೆ, ಅವನಿಗಿಂತ ವಾಗ್ಮಿ ಯಾರೂ ಇಲ್ಲ, ಆ ರೀತಿಯಾದಂಥ ವಾಗ್ಮಿ ಆಗ್ತಾನೆ ಅಂತ ರಾಯರ ಶ್ಲೋಕವೇ ಹೇಳ್ತಾ ಇದೆ. ಈ ವಿಷಯ ಅನ್ನೋದು ಅನೇಕರಿಗೆ ಅನುಭವ ವೇದ್ಯವಾಗಿದೆ. ಅಂತಹ ರಾಯರ ಸನ್ನಿಧಾನದಲ್ಲಿ ಈ 20ನೇ ಶ್ಲೋಕದ ಅರ್ಧ ಭಾಗವನ್ನು ಹೇಳಿದ್ದೇನೆ. ಇನ್ನೂ ಉಳಿದಂತಹ ಭಾಗ ನಾಳೆ ಈ ಭಾಗವನ್ನು ಮುಂದುವರಿಸ್ತೇನೆ ಎಂಬುದಾಗಿ ಹೇಳ್ತಾ ನನ್ನ ಈ ಚಿಕ್ಕ ವಾಕುಸುಮ ರೂಪವಾದಂತಹ ಪ್ರವಚನವನ್ನು ರಾಯರ ಅಂತರ್ಗತವಾದಂಥ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಮೂಲ ರಾಮಚಂದ್ರದೇವರ ಅಭಿನ್ನವಾದಂಥ ವೇದವ್ಯಾಸ ದೇವರಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.